हरिओम। जन्मादस्य यतोऽन्वयाय विघ्नस्तराट् तेने ब्रह्महृदारात्पवये मुह्यन्त्यं सूरयः तेजो वारिमुदां यथा विनिमलो यत्रत्य सर्गो मुषा धाम्ना तेन सदा निरस्तकोपं सत्यं परं धीमहि। सृष्टिस्थित्यप्यहेयानिशमो बन्धमोक्षाश्रयस्मात् अस्य श्रीब्रह्मरुद्रप्रभृतिरद्भिः क्षुद्रात्मकस्य विष्णोर्व्यस्तात् समस्तात् सकलप्रवदोषौ व्यपेतः पूर्णानन्दाव्ययो गुरुपरमहाचिन्तनेतं महान्तं धर्मविज्ञानवैराग्यपरमेश्वरचारिणः आनन्दतीर्थभगवत्पादान् वन्दे निरन्तरं। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। वक्रतुण्डमहाकाय सूर्यकोटिसम्प्रभ निर्विघ्नं कुरु मे देव सर्वकार्ये सर्वदा। नौमिन्यालसुधादिकृत्येमुनिं श्रीपादरत्नमणिं व्यासाचार्यान् विविधागमशिबिरान् श्रीवादिराजानपि वन्देऽहं सवरान् रघुत्तमगुरुं वैदग्ध्यवारान्नितिं श्रीसत्यव्रतराघवेन्द्रमुनिपान् सद्गोसत्यानपान् सत्यधीरकराब्जोत्सज्ञानवैराग्यसागरः सत्यज्ञानाक्षितरणिः स्वान्तद्धान्तं निकुञ्चतु विद्यारां विदाचार्यं वेदज्ञानार्थचन्द्रं दुर्मतशान्तमार्तन्नं सत्यज्ञानमिं भजे। सत्याभिज्ञकराब्दोत्थान् पञ्चाशत् दोषपूरितान् सत्यप्रमोदीर्थाजानोऽन्यान्सुधार्तान् शास्त्रेषु पारदृष्वान् शास्त्रज्ञोत्तरं दीनभक्तोद्धारकरं सत्यात्मानमितिं भजे। विद्यापीठविधातारं विद्यावाचन्द्रं विद्यार्थिवत्सलं वन्दे महामहिमसत्सुरम् आपादमौलिपर्यन्तं गुरूणामात्मप्रयत्येन विघ्नाः प्रणश्यन्ति सिद्ध्यन्ति च मनोरथाः। सुधाधराजरु ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಭಗವಂತ ತಾನು ಅವತಾರ ಮಾಡಿ ದುಷ್ಟನಾಗಿರುವ ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡಿದ್ದಾನೆ. ಪ್ರಹ್ಲಾದರಾಜರು ನನ್ನ ತಂದೆಯನ್ನು ಕೊಂದ ಪರಮಾತ್ಮ ಎಂಬಂತಹ ದುಃಖಕ್ಕೆ ಒಳಗಾಗಿಲ್ಲ, ಅಭಿಮಾನಕ್ಕೆ ಒಳಗಾಗಿಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ನೀನು ಮಾಡಿದ್ದು ಒಳ್ಳೆಯದಾಯಿತು. ಯಾಕೆ ಅಂತಂದ್ರೆ, ನಮ್ಮ ತಂದೆ ಧರ್ಮ ವಿರೋಧಿಯಾಗಿದ್ದ, ಎಲ್ಲ ಸಜ್ಜನರಿಗೆ ಸಾತ್ವಿಕರಿಗೆ ತೊಂದರೆ ಕೊಡ್ತಾ ಇದ್ದ. ಅಂತಹ ವ್ಯಕ್ತಿಯನ್ನು ಸಂಹಾರ ಮಾಡಿದ್ದಕ್ಕೆ ನನಗೇನು ಕಷ್ಟ ಇಲ್ಲ, ಆದರೆ ಈ ಸಂಸಾರದಿಂದ ಮುಕ್ತರಾಗುವುದೇ ತುಂಬಾ ಕಷ್ಟ ಇದೆ. ಯಾಕೆ ಅಂದ್ರೆ ನಮ್ಮ ಮನಸ್ಸು ಭಗವಂತನಲ್ಲಿ ಸ್ಥಿರವಾಗುವುದಿಲ್ಲ. ನಾವು ಬಹಳ ಪ್ರಯತ್ನ ಮಾಡ್ತೇವೆ, ಬಹಳ ಪ್ರಯತ್ನದಿಂದ ನಮ್ಮ ಮನಸ್ಸು ಭಗವಂತನಲ್ಲಿ ಇಡಬೇಕು, ಭಗವಂತನ ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು, ಭಗವಂತನ ಮಹಾತ್ಮ್ಯ ಶ್ರವಣ ಮಾಡಬೇಕು ಎಂಬುದಾಗಿ ನಾನಾ ರೀತಿ ಚಿಂತನೆ ಮಾಡ್ತೇವೆ. ಆದರೆ ಅದಕ್ಕೆ ವಿಘ್ನಗಳೇ ಬಹಳ ಇದೆ, ತೊಂದರೆಗಳೇ ಬಹಳ ಇದೆ. ಅಲ್ಲಾದ್ರಂತಾರೆ, ಜಿಹ್ವೈಕಥೋಚಿತ ವಿಕರ್ಷತಿ ಮಹಾವಿತೃಪ್ತ ಶಿಷ್ಟೋನ್ಯತಸ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಃಪಲದೃಕ್ವಚ ಕರ್ಮ ಶಕ್ತಿ ಬಹ್ಯಸ್ತಪತ್ನೈವ ಗೇಹ ಪತಿಂ ಲುನಂತಿ. ಈ ದೇಹದಲ್ಲಿ ಆತ್ಮ ಜೀವ ಇದ್ದಾನೆ, ಆ ಜೀವನೇ ಯಜಮಾನ, ಸ್ವಾಮಿಯಾದವನು. ಒಬ್ಬ ಯಜಮಾನನಿಗೆ ಅನೇಕ ಜನ ಪತ್ನಿಯರಿದ್ದರೆ, ಮಡದಿಯರಿದ್ದರೆ, ಆಗ ಅವನಿಗೆ ತುಂಬಾ ಕಷ್ಟ. ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ಒಬ್ರು ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ, ಒಬ್ರು ಬೇರೆ ಕಡೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ, ಒಬ್ರು ನಾನು ಹೇಳಿದ ಕೇಳಬೇಕು ಅಂತಂತಾರೆ, ಇನ್ನೊಬ್ರು ಮಾತನಾಡಬೇಕು ಅಂತಾರೆ. ಹೀಗೆ
ಹೇಗೆ ಒಬ್ಬ ಯಜಮಾನನಿಗೆ ಅನೇಕ ಸ್ತ್ರೀಯರಿದ್ದಾಗ ಅವನ ಮನಸ್ಸನ್ನ ಬೇರೆ ಬೇರೆ ಕಡೆಗೆ ಹೋಗುವಂತೆ ಮಾಡ್ತಾರೆ, ಬೇರೆ ಬೇರೆ ಕಾರ್ಯವನ್ನು ಮಾಡುವಂತೆ ಮಾಡ್ತಾರೆ, ಹಾಗೆಯೇ ನಮ್ಮ ಇಂದ್ರಿಯಗಳು ನಾಲಿಗೆ ಒಂದು ಕಡೆ ಕರ್ಕೊಂಡು ಹೋಗುತ್ತೆ. ನಾ ಏನೋ ಒಂದು ಕೆಲಸ ಮಾಡ್ಕೊಂಡು ಇಲ್ಲ ರುಚಿಯಾಗಿರ್ತಕ್ಕಂತಹ ಪದಾರ್ಥ ತಿನ್ನು ಅಂತ ಹೇಳ್ತದೆ, ನಾವು ಮಾಡೋದನ್ನ ಬಿಟ್ಟು ಹೋಗ್ತೀವಿ. ಶ್ರವಣ ಮಾಡೋದು, ಏನೋ ಒಳ್ಳೆಯದನ್ನ ಮಾಡ್ತಾ ಇರ್ತೀವಿ, ಭಾರಿ ಒಳ್ಳೆ ಹಾಡು ಹಾಡಿದ್ರು, ಯಾವುದೋ ಒಂದು ಹಾಡು ಅದು ಚೆನ್ನಾಗಿ ರಾಗ ಇದೆ ಅಂತ ಆಕಡೆ ಹೋಗ್ಬಿಡ್ತೀವಿ. ಕೆಲವು ಸಲ ಉದರಂ ರುಚಿ ರುಚಿಯಾಗಿರ್ತಕ್ಕಂತಹ ಪದಾರ್ಥವನ್ನು ನೋಡಿ ನಮ್ಮ ನಾಲಿಗೆ ಹಾಗೂ ಹೊಟ್ಟೆ ಈಗ ಇಂದ್ರಿಯಗಳು ಈ ಜೀವನನ್ನ ಬೇರೆ ಬೇರೆ ಕಡೆ ಸೆಳಿತದೆ. ನಾನು ಒಂದು ಕಡೆಗೆ ಮನಸ್ಸಿಟ್ಟು ಒಂದು ಕಾರ್ಯವನ್ನು ಮಾಡ್ತೇನೆ ದೃಢವಾಗಿ, ಒಂದು ಜಪನೋ ಪಾರಾಯಣನೋ ಶ್ರವಣವೋ ಯಾವುದೋ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತ ಹೊರಟರೆ, ಆಗ ಬಹಳಷ್ಟು ಕಡೆಗೆ ನಮ್ಮ ಇಂದ್ರಿಯಗಳ ಸಂಚಾರವಾಗುತ್ತೆ. ಕೊನೆಗೆ ಮನಸ್ಸಂತೂ ಹೇಳಿಕ್ ಸಾಧ್ಯ ಇಲ್ಲ, ಅದು ಏನೇನೋ ಚಿಂತನೆ ಮಾಡ್ತಾ ಇರ್ತದೆ. ಹೀಗಾಗಿ ನಮಗೆ ಆ ಭಗವಂತನ ಧ್ಯಾನ ಮಾಡೋದು ತುಂಬಾ ಕಷ್ಟವಾಗಿದೆ. ಈ ಸಂಸಾರದಲ್ಲಿರುವಷ್ಟು ಕಷ್ಟ ಇನ್ನು ಎಲ್ಲಿಯೂ ಇಲ್ಲ. ಆದ್ದರಿಂದ ಭಗವಂತ ನೀನು ನನ್ನನ್ನ ಈ ಸಂಸಾರದಿಂದ ಮುಕ್ತನನ್ನಾಗಿ ಮಾಡು. ಯಾರಿಗೆ ಕಷ್ಟವಾಗತ್ತೆ ಅಂತಂದ್ರೆ, ಯಾರಿಗೆ ಅಹಂಕಾರ ಮಮಕಾರ ಇದೆ ಅವರಿಗೆ ಕಷ್ಟವಾಗತ್ತೆ, ಯಾರಿಗೆ ಆ ತರ ಇಲ್ಲ ಅವರಿಗೆ ಕಷ್ಟವಾಗೋದಿಲ್ಲ. ಪ್ರಾಯೇನ ದೇವ ಮುನಯ ಸ್ವವಿಮುಕ್ತಿ ಕಾಮಾಹ ಮೌನಂ ಚರಂತಿ ವಿಜನೇನ ಪರತ್ತನಿಷ್ಠಾಹ ನೈತಾನ್ ವಿಹಾರ ಕೃಪಣಾನ್ ವಿಮುಕ್ಷ ಏಕಃ ನಾನ್ಯಂ ತದಸ್ಯ ಶರಣಂ ಭ್ರಮತೋನುಪಶ್ಯೇ. ಸಾಮಾನ್ಯವಾಗಿ ದೇವತೆಗಳು ಋಷಿಗಳು ಜ್ಞಾನಿಗಳು ತಮ್ಮ ತಮ್ಮ ಸಾಧನೆ ಮಾಡ್ತಾ ಇರ್ತಾರೆ. ಅವರು ಅವರಿಗೆ ಮೋಕ್ಷ ಬೇಕು, ಸಂಸಾರ ಬೇಡ ಅವರಿಗೆ. ಹೀಗಾಗಿ ತಮ್ಮ ತಮ್ಮ ಸಾಧನೆ ಬೇಕು ಅಂತ ಏಕಾಂತದಲ್ಲಿ ಮೌನ ಮಾಡ್ತಾ ನ ಪರಾರ್ಥನಿಷ್ಠಾಹ ಜಗತ್ತಿನಲ್ಲಿ ಹೀಗೆ ಇರ್ತಾರೆ ಜನ, ಏನ್ ಮಾಡೋದು ಅಂತ ತಾವು ಸಾಧನೆ ಮಾಡ್ತಾ 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 ಹೋಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಕೃಷ್ಣ ನಾರಾಯಣ ನರಸಿಂಹ ಆದರೆ ನನಗೆ ಮಾತ್ರ ಆ ತರದ ಅಪೇಕ್ಷೆ ಇಲ್ಲ. ನಾನೊಬ್ಬ ಮೋಕ್ಷಕ್ಕೆ ಹೋಗಬೇಕು ಅಂತಲ್ಲ, ನನ್ನ ಜೊತೆಗೆ ಇರುವ ಅನೇಕ ಸಜ್ಜನರಿದ್ದಾರೆ. ದುಷ್ಟರನ್ನ ಬಿಟ್ಬಿಡೋಣ, ಅನೇಕ ಸಜ್ಜನರಿದ್ದಾರೆ. ಆ ಸಜ್ಜನರಿಗೆ ಒಳ್ಳೇದಾಗಬೇಕಲ್ಲ. ಆದ್ದರಿಂದ ಈ ಕೃಪಣರು ದುಃಖಿತರು ಕಷ್ಟಪಡತಕ್ಕಂತಹ ಜನರು ಇವರನ್ನ ಬಿಟ್ಟು ನಾನೊಬ್ಬನೇ ಮೋಕ್ಷಕ್ಕೆ ಬರುವುದಿಲ್ಲ, ದಯಮಾಡಿ ಭಗವಂತ ನನಗೆ ಮೋಕ್ಷ ಕೊಡು, ನನ್ನ ಜೊತೆಗೆ ಕಷ್ಟಪಡತಕ್ಕಂತಹ ಯಾರು ಸಜ್ಜನರಿದ್ದಾರೋ ಅವರನ್ನೂ ಉದ್ಧಾರ ಮಾಡು ಎಂಬುದಾಗಿ ಪ್ರಹ್ಲಾದರಾದರು ಕೇಳ್ತಾ ಇದ್ದಾರೆ. ನೋಡಿ ಪ್ರಹ್ಲಾದರಾದರಿಗೆ ಸಣ್ಣ ವಯಸ್ಸು, ವಯಸ್ಸು ಇಲ್ಲಿ ಸಂಬಂಧನೇ ಇಲ್ಲ, ಅವರ ಜ್ಞಾನವೇ ಬೇರೆ ಇದೆ. ಅವ್ರು ಹೇಳ್ತಾರೆ ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷೇಕಃ, ನಾನು ಇದರಲ್ಲಿಯೂ ಸ್ವಾರ್ಥಿ ಇಲ್ಲ, ಎಲ್ಲರೂ ಬರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ದಯಾ. ಯಾರಿಗೆ ಜ್ಞಾನ ಇದೆ, ಯಾರಿಗೆ ವಿಶೇಷವಾಗಿರ್ತಕ್ಕಂತಹ ಭಗವಂತ ಅನುಗ್ರಹದಿಂದಂತಹ ಒಂದು ಸಿದ್ಧಿಯನ್ನ ಪಡೆದಿದ್ದಾರೆ ಅವರು ವಿಶೇಷವಾಗಿ ಸಜ್ಜನರ ಮೇಲೆ ದಯಾ ಮಾಡಬೇಕು ಅಂತ ಶಿವದಾಸ ಹೇಳ್ತಾರೆ. ಆಶ್ರಿತೇಶು ಕೃಪಾ ಕಾರ್ಯ ವಿಶೇಷ ತಾತ್ವಿಕೈ ಸ್ವರೈ ಮುನಿವಿಶ್ಚತ ಕೈಶ್ಚಿತ ಕೈಶ್ಚಿತ್ ಕಾರ್ಯ ಅಖಿಲೇಶ್ವಪಿ. ಎಲ್ಲಾ ದೇವತೆಗಳು ಮಾಡೋದಿಲ್ಲ ಅಂತ ತಿಳ್ಕೊಬೇಡಿ, ಎಲ್ಲಾ ದೇವತೆಗಳು ಋಷಿಗಳು ಮುನಿಗಳು ಎಲ್ಲರೂ ಮಾಡೇ ಮಾಡ್ತಾರೆ. ಆ ಎಲ್ಲ ಋಷಿಗಳು ವಿಶೇಷವಾಗಿ ನಮ್ಮ ಮೇಲೆ ದಯ ಮಾಡಿದ್ದಾರೆ ಅನ್ನುವುದಕ್ಕಾಗಿಯೇನೆ ಇವತ್ತು ನಮಗೆ ಸ್ವಲ್ಪವಾದರೂ ಧರ್ಮ ಇದೆ. ವೇದ ಬಂದಿದ್ದೇ ಋಷಿಗಳಿಂದ, ಧರ್ಮ ಇದ್ದಿದ್ದೇ ಋಷಿಗಳಿಂದ,
ದೇವತೆಗಳಿಂದ. ಅವರು ನಮ್ಮಿಂದ ಧರ್ಮ ಮಾಡಿಸ್ತಾರೆ, ನಮಗೆ ಉದ್ಬೋಧನ ಮಾಡ್ತಾರೆ ಅನ್ನೋದಕ್ಕಾಗಿ ಮಾಡ್ಲಿಕ್ಕೆ ಆಗತ್ತೆ. ಹೀಗಾಗಿ ದಯಾ ದೊಡ್ಡ ಗುಣ ಇದೆ, ಕರುಣೆ ದಯಾ. ಯಾವ ವ್ಯಕ್ತಿ ಉತ್ತಮ ಸ್ಥಾನದಲ್ಲಿರ್ತಾನೆ, ದೊಡ್ಡ ಸ್ಥಾನದಲ್ಲಿರ್ತಾನೆ, ಅವನಿಗೆ ಮೊದಲನೇದು ದಯಾ ಗುಣ ಇರಬೇಕು. ಇಲ್ಲೇ ಇದ್ರೆ ಹೇಗೆ ಅವ್ರ ಹತ್ರ ಹೋಗೋದು? ದೊಡ್ಡ ದೇವತೆ ಇದ್ದಾನೆ, ದೊಡ್ಡ ಗುರುಗಳಿದ್ದಾರೆ, ಸಾಮಾನ್ಯರು ನಾವೆಲ್ಲ ಪಾಪಿಷ್ಠರು, ಹೇಗೆ ಭಗವಂತನ ಹತ್ರ ಹೋಗೋದು? ಪರಮಾತ್ಮ ಒಂದು ನಿಯಮ ಮಾಡಿ ನಮಗೆಲ್ಲ ಹೇಳ್ತಾನೆ, ಯಾರು ಪಾಪವನ್ನು ಮಾಡಿಲ್ಲ ಅವರು ಮಾತ್ರ ನನ್ನ ಸಮೀಪಕ್ಕೆ ಬನ್ನಿ. ಮುಗಿದು ಹೋಯ್ತು, ಯಾರು ಹೋಗ್ಲಿಕ್ಕಾಗತ್ತೆ? ಯಾರು ಹೋಗ್ಲಿಕ್ಕಾಗೋದಿಲ್ಲ, ಯಾವ ಗುರುಗಳ ಹತ್ರ ಹೋಗ್ಲಿಕ್ಕಾಗೋದಿಲ್ಲ. ಅದಕ್ಕೆ ದಾಸರು ಒಂದ್ ಕಡೆ ಹೇಳ್ತಾರೆ, ಮಗು ಎಷ್ಟೇ ಹೊಲಸಿದ್ರು ತಾಯಿ ಪರವಾಗಿಲ್ಲ ಬಾರಪ್ಪ ಅಂತ ಸಮೀಪ ಕರೆದುಕೊಂಡು ಅವನಿಗೆ ಶುದ್ಧಿ ಮಾಡಿ ಮತ್ತೆ ಸಂತೋಷ ಪಡ್ತಾಳೆ. ಹಾಗೆ ನಮ್ಮ ಪರಿಸ್ಥಿತಿ ಇದೆ. ನಾವು ದೇವರ ಹತ್ರ ಹೋಗಬೇಕಾದಾಗ ನಾವು ಪಾಪ ಇಲ್ಲ, ಅತ್ಯಂತ ಶುದ್ಧರಾಗಿದ್ದೇವೆ, ಭಗವಂತ ಅನುಗ್ರಹ ಮಾಡೋದು ಹೇಗೆ ಹೇಳಿ ಸಾಧ್ಯ? ಪರಮಾತ್ಮ ಅಂತಾನೆ, ಪರವಾಗಿಲ್ಲ ನೀನು ಪಾಪ ಮಾಡ್ತಾನೆ ಇದೆಯಾ, ಪಾಪ ಇಡ್ಲಿಕ್ಕೆ ಆಗೋದಿಲ್ಲ ನಿನಗೆ, ಪಾಪಿಷ್ಟನಾದ್ರೂ ಪರವಾಗಿಲ್ಲ ನನ್ನ ಸಮೀಪಕ್ಕೆ ಬಾ ಅಂತ ದೇವರು ಕರುಣೆ ಮಾಡಿ ದಯ ಮಾಡಿ ಅವನು ಕರೆದುಕೊಂಡು ಪಾಪಗಳನ್ನು ದೂರ ಮಾಡಿ ನಮ್ಮ ಮೋಕ್ಷವನ್ನು ಕೊಡ್ತಾನೆ. ದೇವತೆಗಳು ಹಾಗೆ, ಋಷಿಗಳು ಹಾಗೆ, ಗುರುಗಳು ಹಾಗೆ, ಪಾಪ ಮಾಡ್ತಾನೆ, ತಪ್ಪು ಮಾಡ್ತಾನೆ, ಅಪರಾಧ ಮಾಡ್ತಾನೆ ಅಂತ ಗೊತ್ತಿದೆ. ಮನುಷ್ಯರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಾವು ಮನುಷ್ಯರು ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಬಹುದು. ಗುರುಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ ಏನು ಮೋಸ ಮಾಡ್ತೀವಿ? ಅವರಿಗೆಲ್ಲ ಗೊತ್ತು. ಗೊತ್ತಿದ್ರೂ ಕೂಡ ದಯಾ ಮಾಡಿ ಪರವಾಗಿಲ್ಲಪ್ಪ, ಏನೋ ಸಣ್ಣ ವ್ಯಕ್ತಿ, ಒಳ್ಳೆಯ ಜೀವ ಹೀಗೆ ಮಾಡಿದ್ದಾನೆ ಅಂತ ಕ್ಷಮೆ ಮಾಡಿ ಕರುಣೆ ಮಾಡಿ ನಮ್ಮೇಲೆ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಪ್ರಹ್ಲಾದರಾದರು ಹೇಳ್ತಾರೆ, ಸ್ವಾಮಿ ಪರಮಾತ್ಮ ದಯಮಾಡಿ ನನ್ನಲ್ಲಿ ಒಂದು ಪ್ರಾರ್ಥನೆ ಇದೆ, ಏನು ಅಂತಂದ್ರೆ ನನ್ನನ್ನು ಮಾತ್ರ ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಡ, ಇಂತಹ ಗುರುಗಳು ಬೇಕು ನಮಗೆ, ಇಂತಹ ಜ್ಞಾನಿಗಳು ಬೇಕು, ನೀವೆಲ್ಲ ಇಲ್ಲೇ ಇರಿ, ನಾನು ಮಾತ್ರ ಮೋಕ್ಷ ಹೋಗ್ತೇನೆ ನಮ್ದು ಏನ, ನಮಗೆಷ್ಟು ತೊಂದರೆ. ಪ್ರಹ್ಲಾದರಾದರು ಹಾಗೆ ಹೇಳಿದ್ದಾರೆ, ಸಂಸಾರದಲ್ಲಿ ಸುಖ ಇದೆ ಅಂತ ಅನ್ಕೋತೇವೆ. ಪ್ರಹ್ಲಾದರಾದಂತಾರೆ, ಸಂಸಾರದ ಸುಖ ಹೇಗಿದೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಬಹಳ ಚೆನ್ನಾಗಿದೆ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ಮೂಲ ಭಾಗವತವನ್ನ ಟೆಕ್ಸ್ಟ್ ವೈಸ್ ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೋ ಅದನ್ನೇ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚೆನ್ನಾಗಿ ಹೇಳ್ತಾರೆ, ಯನ್ ಮೈಥುನಾದಿ ಗ್ರಹ ಮೇಧಿ ಸುಖಂ ಹಿ ತುಚ್ಛಂ ಕಂಡೋ ಯನೇನ ಕರೆಯೋರಿವ ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣ ಬಹು ದುಃಖ ಭಾಜ ಕಂಡೂತಿವನ್ ಮನಸಿಜಂ ವಿಷಹೇತ ಧೀರ. ಈ ಲೋಕದಲ್ಲಿ ಆಗತಕ್ಕಂತಹ ಸುಖ ಹೇಗಿದೆ ಅಂತಂದ್ರೆ, ಆ ಕ್ಷಣದಲ್ಲಿ ಮಾತ್ರ ಸುಖ ಇರುತ್ತೆ, ಆಮೇಲೆ ಮತ್ತೆ ದುಃಖವೇ ಬರುತ್ತೆ. ಮದುವೆ ಆಗಿಲ್ಲ ಅಂತ ದುಃಖ ಪಡ್ತಾ ಇರ್ತಾನೆ, ಮದುವೆ ಆಗ್ತೇನೆ, ಮದುವೆ ಆದ್ರೆ ಅದೀವ ಮದುವೆ ಆಯ್ತು ಅಂತ ದುಃಖ ಪಡ್ತಾನೆ. ಮಕ್ಕಳಾಗಿಲ್ಲ ಅಂತ ದುಃಖ ಪಡ್ತಾ ಇರ್ತಾನೆ, ಮಕ್ಕಳ ಅಯ್ಯೋ ಮಕ್ಕಳಾಗಲ್ಲ ಅಂತ ದುಃಖ ಪಡ್ತಾನೆ. ಮನೆ ಇಲ್ಲ ಅಂತ ದುಃಖ ಪಡ್ತಾನೆ, ಮನೆ ಆದ್ಮೇಲೆ ಅಯ್ಯೋ ಮನೆ ಆಯ್ತಲ್ಲ ಅಂತ ದುಃಖ ಪಡ್ತಾನೆ. ಸಂತೋಷ ಇರಂಗಿಲ್ಲ, 10 ದಿನ ಸುಖ ಇರುತ್ತೆ, ಆಮೇಲೆ ಒಂದ್ ಕಡೆ ಲೈಟ್ ಹೋಯ್ತು, ಒಂದ್ ಕಡೆ ಫ್ಯಾನ್ ಹೋಯ್ತು, ಒಂದ್ ಕಡೆ ಆ ರಿಪೇರಿ ಬಂತು, ಅಯ್ಯೋ ಏನ್ರಿ ಎಲ್ಲ ನಾವೇ ಮಾಡ್ಬೇಕು. ದುಃಖ ಸುಖ ಇದೆ, ದುಃಖ ಇದೆ. ನಾನು ಅನ್ಕೊಂತಾರ ನಮ್ ಹೆಂಡತಿ ಇಲ್ಲ, ನಾನ್ ಅನ್ಕೊಂತಾರ ನನ್ನ ಮಕ್ಕಳು ಇಲ್ಲ, ನನ್ನ ಅನ್ಕೊಂತಾರ ನಮ್ಗೆ ಅದು ಇಲ್ಲ. ನಮಗೆ ಸುಖ ಇದೆಯಾ, ದುಃಖ ಇದೆಯಾ? ಪ್ರಹ್ಲಾದರಾದಂತಾರೆ, ಸುಖ ಅಲ್ಲ ಸುಖ ಅಂತ ತೋರ್ತದೆ, ಅದು ದುಃಖವೇ ಇದೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ. ಮನುಷ್ಯನಿಗೆ ಕೆಲವು ಸಲ ಗಾಯವಾಗತ್ತೆ, ಏನಾದ್ರೂ
ಕಬ್ಬಿಣ ಮತ್ತೆ ಏನಾದ್ರು ಬಡದ್ರೆ ಗಾಯವಾಗ ಸುಟ್ಟು ಹೋದ್ರೆ ಗಾಯ ಆಗುತ್ತೆ ಬಡದಾಗ ಅದಕ್ಕೆ ಔಷಧ ಹಚ್ತಾರೆ ಔಷಧ ಹಚ್ಚಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಪೂರ್ಣ ಕಡಿಮೆ ಆಗಿರೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಅದು ಇಚ್ಚಿಂಗ್ ಅಂತ ಹೇಳ್ತಲ್ಲ ಸಿನಸ್ ಬರುತ್ತೆ ಬಹಳ ಆಗುತ್ತೆ ಭಾಷಣ ಆಗುತ್ತೆ ಬಹಳ ತೊಂದರೆ ಆಗ್ತಾ ಸ್ವಲ್ಪ ನೀವೇನಾದ್ರೂ ಅದನ್ನ ತುರಿಸಿದ್ರೆ ಆಗೇನಾಗತ್ತೆ ಅದನ್ನ ಕೈ ಹಚ್ಚಿದಾಗ ಮುಟ್ಟಿದಾಗ ಸ್ವಲ್ಪ ಹೊತ್ತು ಮಾಡಿದಾಗ ಆರಾಮ ಅನಿಸ್ತದೆ ಆದರೆ ನೀವು ಹಾಗೆ ಮಾಡ್ತಾ ಹೋದ್ರೆ ನಮ್ಗೆ ಇನ್ನು ದುಃಖನೇ ಸುಖ ಇಲ್ಲ ಯಾಕಂದ್ರೆ ನೀವು ಉಗುರು ಹಚ್ಚಿದ್ರೆ ಕೈ ಹಚ್ಚಿದ್ರೆ ಹೆಚ್ಚು ಹುಣ್ಣಾಗತ್ತೆ ಅಲ್ಲಾಗಾದ್ರೆ ಹೇಳ್ತಾರೆ ಕಂಡೂಯನೇನ ಕರೆಯೋರಿವ ದುಃಖ ದುಃಖಂ ಒಂದು ಕಡೆಗೆ ನಮಗೆ ಒಂದು ಗಾಯವಾಗಿದೆ ಆ ಗಾಯದ ಮೇಲೆ ಕೈ ಆಡಿಸಿದ್ರೆ ಇದು ಮಾಡಿದ್ರೆ ಸಂತೋಷವಾಗತ್ತೆ ಅಂತ ಮಾಡ್ತಾ ಇದ್ರೆ ಅದು ದುಃಖವೇ ಆಗ್ತದೆ ಹೊರತಾಗಿ ಸುಖವಾಗುವುದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ಇರತಕ್ಕಂತಹ ಸುಖಗಳಿದೆ ಹೇಗಿದೆ ಅಂತಂದ್ರೆ ಇವತ್ತು ಸುಖ ಅಂತೋರ್ತದೆ ನಾಳೆ ಅದೇ ದುಃಖಕ್ಕೆ ಕಾರಣವಾಗ್ತಾರೆ ಇಂತಹ ಸಂಸಾರ ಸುಖ ನನಗೆ ಬೇಕಾಗಿಲ್ಲ ನನಗೆ ಮೋಕ್ಷ ಕೊಡು ಶಾಸ್ತ್ರಗಳಲ್ಲಿ ಅಧ್ಯಯನ ತಪಸ್ಸು ಜಪ ಬೇರೆ ಬೇರೆ ಸಾಧನವನ್ನು ಮಾಡ್ರಿ ಅಂತ ಹೇಳ್ತಾರೆ ಹೇಳಿದಾಗ ಎಲ್ಲರ ಮನಸ್ಸಿಗೆ ಹಿಡಿಸೋದಿಲ್ಲ ಕೆಲವರಿಗೆ ಹಿಡಿಸ್ತದೆ ಕೆಲವರಿಗೆ ಹಿಡಿಸ್ತದೆ ಯಾಕೆ ಹೀಗಾಗತ್ತೆ ಅದಕ್ಕೆ ಅಲ್ಲಾದ ತುಂಬಾ ಚೆನ್ನಾಗಿ ಹೇಳ್ತಾರೆ ಮೌನವ್ರತ ಶತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧರ ಅಪವರ್ಗ್ಯಾಹ ಪ್ರಾಯಃ ಪರಂ ಪುರುಷತೆ ತ್ವರಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರ ತು ದಾಂಭಿಕಾನಾಂ ಯಾರಿಗೆ ಅಹಂಕಾರ ಇದೆ ಯಾರಿಗೆ ಚಪಲತೆ ಇದೆ ಚಂಚಲತೆ ಇದೆ ನಾನಾ ವಿಧವಾದ ವಸ್ತುಗಳ ಭೋಗ ಮಾಡಬೇಕು ಅಂತ ಅಪೇಕ್ಷೆಯಲ್ಲಿ ಆಸಕ್ತನಾಗಿದ್ದಾನೆ ದುರಹಂಕಾರಿಯಾಗಿದ್ದಾನೆ ನನಗೆ ಅಧಿಕಾರ ಇದೆ ಐಶ್ವರ್ಯ ಇದೆ ನಾನು ಇಂತಹ ಉತ್ತಮ ವ್ಯಕ್ತಿ ಅಂತ ತಿಳಿದುಕೊಂಡ ವ್ಯಕ್ತಿಗೆ ನಾನು ಏನೇ ಉಪದೇಶ ಮಾಡಿದರೂ ಅದು ಕಿವಿಯ ಒಳಗೆ ಹೋಗುತ್ತೆ ಹೊರತಾಗಿ ಮನಸ್ಸಿಗೆ ಮುಟ್ಟೋದೇ ಇಲ್ಲ ಅಲ್ಲಾದ್ರಂತಾರೆ ಮೌನವಾಗಿರಬೇಕು ವ್ರತಗಳ ಅನುಷ್ಠಾನ ಮಾಡಬೇಕು ಶ್ರವಣ ಮಾಡಬೇಕು ತಪಸ್ಸು ಮಾಡಬೇಕು ಅಧ್ಯಯನ ಮಾಡಬೇಕು ಸಹಿತವಾದ ಧರ್ಮಗಳ ಅನುಷ್ಠಾನ ಮಾಡಬೇಕು ವ್ಯಾಖ್ಯಾನ ಪ್ರವಚನ ಏಕಾಂತದಲ್ಲಿರಬೇಕು ಜಪ ಸಮಾಧಿ ಇದೆಲ್ಲ ಮೋಕ್ಷ ಸಾಧನ ಇದೆಲ್ಲ ಹೇಗಿರುತ್ತೆ ಅಂತಂದ್ರೆ ಅವರಿಗೆ ವಾರ್ತಾ ಭವಂತಿ ವಾರ್ತಾ ಅಂತಂದ್ರೆ ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡೋದು ಮೋಕ್ಷಕ್ಕಾಗಿ ಮಾಡೋದು ವೃತ್ತಿ ಬದುಕೋದಕ್ಕಾಗಿ ಮಾಡೋದಲ್ಲ ನನಗೆ ಹಣ ಬರುತ್ತೆ ನನಗೆ ಅಧಿಕಾರ ಸಿಗುತ್ತೆ ಇನ್ನೇನೋ ಒಂದು ಲಾಭ ಇದೆ ಮರ್ಯಾದೆ ಇದೆ ಅನ್ನೋದಕ್ಕಾಗಿ ಈ ಕಾರ್ಯಗಳನ್ನು ಮಾಡೋದಿಲ್ಲ ಇದು ಅಪವರ್ಗ್ಯಾಹ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂತಹದ್ದನ್ನ ಅವರು ಕೇವಲ ತಮ್ಮ ಜೀವನ ಉಪಾಯವನ್ನಾಗಿ ಮಾಡಿಕೊಳ್ತಾರೆ ಎಚ್ಚರ ಇರಬೇಕು ಬಹಳ ಕಷ್ಟ ಇದೆ ಯಾಕೆ ಅಂತಂದ್ರೆ ಆ ಭಗವಂತನನ್ನ ಪಡೆಯಲಿಕ್ಕೆ ಹೇಳಿರ್ತಕ್ಕಂತಹ ಧರ್ಮಗಳು ಅದ್ರ ಉಪಯೋಗ ಮಾಡೋದು ಮಾತ್ರ ಬೇರೆದೆ ಅದಕ್ಕೆ ಪ್ರಹ್ಲಾದರಾದ್ರಂತಾರೆ ಕೆಲವರು ಈ ಮೋಕ್ಷ ಸಾಧನವಾಗಿರ್ತಕ್ಕಂತಹ ಧರ್ಮಗಳನ್ನೇ ತಮ್ಮ ಜೀವನೋಪಾಯ ಮಾಡ್ಕೊಳ್ತಾರೆ ಯಾಕೆ ಅಂದ್ರೆ ಅಹಂಕಾರ ಪ್ರತಿಷ್ಠಾ ಕೇಳೋದೇ ಇಲ್ಲ ಅವರು ತಮ್ಮ ಇದರಲ್ಲೇ ಇರ್ತಾರೆ ಅದನ್ನ ಭಗವಂತ ನಿನ್ನ ಅನುಗ್ರಹ ಇದ್ರೆ ಮಾತ್ರ ನಮಗೆ ಒಳ್ಳೆಯ ಸಾಧನ ಮಾಡ್ಲಿಕ್ಕಾಗತ್ತೆ ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕಾಗತ್ತೆ ಇಲ್ಲೇ ಅದು ಸರ್ವಥ ಆಗೋದಿಲ್ಲ ನಾನು ನಿನ್ನ ಸ್ತೋತ್ರ ಮಾಡ್ತೇನೆ
ನಿನ್ನ ಸೇವೆ ಮಾಡ್ತಾನೆ ಅಂತನೋದು ತುಂಬಾ ಕಷ್ಟ. ತತ್ವೇ ಮನೋ ದರ್ಶನೆ ದೃಷ್ಟುತೌ ಚ ವಾಕ್ಕರ್ಮಣಿ ಶಕ್ತಿ ಕರೋ ಶ್ರವಣಂ ಕಥಾಯಾಂ ಸಂಸೇವಯಾ ಸರಿ ವಿನಾತಿ ಷಡಂಗಯಾ ಕಿಂ ಭಕ್ತಿಂ ಜನ ಪರಮಹಂಸ ಗತೌ ಲಭೇತ. ಪರಮಾತ್ಮ ನಿನ್ನ ಮಹಾತ್ಮ ಶ್ರವಣಾದಿಗಳನ್ನು ಮಾಡದೇ ಇದ್ರೆ ಹೇಗೆ ತಾನೇ ಈ ಮನುಷ್ಯ ತಾನು ಈ ಸಂಸಾರದ ಮುಕ್ತನಿಗೆ ಸಾಧ್ಯ, ನಿನ್ನ ಭಕ್ತಿನ ಹೊಂದಲಿಕ್ಕೆ ಸಾಧ್ಯ? ಯಾರಿಗೂ ಸಾಧ್ಯವಿಲ್ಲ. ಕೇವಲ ನಿನ್ನ ಅನುಗ್ರಹದಿಂದ ನಾನು ಇಂತಹ ಒಂದು ಭಾಗ್ಯವನ್ನು ಪಡೆದಿದ್ದೇನೆ ಎಂಬುದಾಗಿ ಅಲ್ಲಾದರಾಜರು ನಾನಾ ರೀತಿಯಿಂದ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಆಗ ನರಸಿಂಹದೇವರು ಹೇಳ್ತಾರೆ, ಅಲ್ಲಾದ ಭದ್ರ ಭದ್ರಂತೆ ಪ್ರೀತೋಹಂತೆ ಸುರೋತ್ತಮ ವರಂ ಗಣೇಶ್ವಾಭಿಮತಂ ಕಾಮ ಪೂರ್ವಸ್ಥ್ಯಹಂ ದೃಣ. ಅಲ್ಲಾದ ತುಂಬಾ ಚೆನ್ನಾಗಿ ಸ್ತೋತ್ರವನ್ನು ಮಾಡಿದ್ದೀಯ, ನಾನು ಸಂತುಷ್ಟನಾಗಿದ್ದೇನೆ, ನಿನಗೆ ಒಳ್ಳೆಯದಾಗ. ಭದ್ರಂ, ಭದ್ರಂ ಅಂದ್ರೆ ಮಂಗಲವಾಗ. ನಾನು ಎಲ್ಲರಿಗೂ ಕಾಮಪೂರ, ಏನ್ ಕೇಳ್ತಾರೋ ಎಲ್ಲವನ್ನೂ ಕೊಡ್ತೇನೆ. ಸ್ವತಂತ್ರ, ಸರ್ವೋತ್ತಮ, ಸರ್ವಶಕ್ತ, ನಾನಿಲ್ಲದೆ ಯಾರಿಲ್ಲ. ಅಂತಹ ವ್ಯಕ್ತಿ ನಾನು ಎದುರಿಗೆ ಬಂದು ಕಾಮಪೂರ ಬಂದಿದ್ದೇನೆ, ನಿನಗೆ ಏನ್ ವರ ಬೇಕು ಕೇಳ್ಕೊಡ್ತೇನೆ. ಮಾಂ ಅಪ್ರಣೀತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೆ ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ. ಈ ಲೋಕದಲ್ಲಿ ಭಗವಂತನ ದರ್ಶನ ಬಹಳ ದುರ್ಲಭ. ದರ್ಶನಂ ದುರ್ಲಭಂ ಹಿಮೆ, ಯಾರಿಗೂ ನಾನು ಕಾಣಿಸೋದಿಲ್ಲ. ಒಂದು ಸಲ ನನ್ನ ದರ್ಶನವಾದರೆ ಮತ್ತೆ ಪುನಃ ಅವನು ಸಂಸಾರದಲ್ಲಿ ಕಷ್ಟಪಡುವ ಅವಶ್ಯಕತೆಯೇ ಇಲ್ಲ. ಅಂತಹದ್ದು ಎಲ್ಲರನ್ನೂ ಸಂಸಾರದಿಂದ ಮುಕ್ತ ಮಾಡತಕ್ಕಂತಹ ನಾನು ನಿನಗಾಗಿ ಬಂದಿದ್ದೇನೆ, ಪ್ರತ್ಯಕ್ಷವಾಗಿದ್ದೇನೆ. ಆದ್ದರಿಂದ ನೀನೇನ್ ಬೇಕಾದ ವರ ಕೇಳು, ಆ ವರವನ್ನ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಪ್ರಹ್ಲಾದ ರಾಜರಿಗೆ ಭಗವಂತ ತಾನು ಹೇಳ್ತಾ ಇದ್ದಾನೆ. ಅದನ್ನು ಹೇಳಿದಾಗ ಪ್ರಹ್ಲಾದ ರಾಜರು ಪೀಣಂತೆ ಶತಮಾಂ ಧೀರಾ ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮ ಮಹಾಭಾಗ ಸರ್ವೇಶಾಂ ಆಶಾಂ ಪತಿ. ಪರಮಾತ್ಮ ಇನ್ನೊಂದು ಮಾತು ಹೇಳ್ತಾನೆ, ಎಲ್ಲರೂ ಕೂಡ ನಾನಾ ರೀತಿಯಿಂದ ನನ್ನ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಏನೇನ್ ಬೇಕೋ ಎಲ್ಲ ಫಲ ಬೇಕು 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 ಅಂತ ಅವರು ಅಪೇಕ್ಷೆ ಮಾಡ್ತಾರೆ. ಅಂತಹ ಸರ್ವೋತ್ತಮ ಸ್ವತಂತ್ರನಾಗಿರ್ತಕ್ಕಂತಹ ನಾನು ನಿನ್ನ ಎದುರಿಗೆ ಬಂದು ಕೂತಿದ್ದೇನೆ, ಏನ್ ಬೇಕಾದ ವರ ಕೇಳು, ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ್ರೆ ಏನ್ ನೋಡ್ರಿ, ಎಂತಹ ಒಂದು ಭಾಗ್ಯ ಅಲ್ಲಾದ್ರದು. ಸ್ವಯಂ ಪರಮಾತ್ಮ ಹೇಳ್ತಾ ಇದ್ದಾನೆ, ಏನ್ ಬೇಕಾದ್ರೂ ಕೇಳ್ಕೊಡ್ತೀನಿ. ಸಾಮಾನ್ಯವಾಗಿ ನಮ್ಮಂತಹ ಮನುಷ್ಯರಿಗೆ ದೇವರು ಕಾಣಿಸೋದು ಇಲ್ಲ, ಈ ತರ ಅವರ ಕೊಡೋದು ಇಲ್ಲ. ಆದರೆ ಯಾವತ್ತಾದ್ರೂ ಇಂತಹ ಪ್ರಸಂಗ ಬಂದ್ರೆ ನಮ್ಮಲ್ಲಿ ಏನೇನೋ ಮನಸ್ಸಿಗೆ ಬರುತ್ತೆ, ಅದು ಬೇಕು ಇದು ಬೇಕು, ಅದನ್ನು ಕೇಳ್ತೇವೆ ಇದು ಕೇಳ್ತೇವೆ. ಪ್ರಹ್ಲಾದರಾಜರು ಹೇಳ್ತಾರೆ, ದೇವರೇ ನೀನು ನನಗೆ ಮೋಸ ಮಾಡಬೇಡ. ಮಾಮಾ ಪ್ರಲೋಭ ಉತ್ಪತ್ತಿಯ ಆಸಕ್ತಂ ಕಾಮೇಶ್ವರ ವರೈಹಿ ಸತ್ಸಂಗ ಭೀತೋ ನಿರ್ವಿಣ್ಣೋ ಮುಕ್ಷಿಸ್ತಾಮ ಪ್ರಾರ್ಥಿತ. ಪರಮಾತ್ಮ ನೀನು ನನಗೆ ವರ ಕೇಳು ಅಂತ ಹೇಳಿ ಮೋಸ ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ನಾವು ಸಾಮಾನ್ಯ ಮನುಷ್ಯರು, ನಮಗೆ ಅದು ಬೇಕು ಇದು ಬೇಕು ಹಾಗಾಗ್ಬೇಕು ಹೀಗಾಗಬೇಕು ಅಂತ ಏನೇನೋ ಸಾವಿರಾರು ಅಪೇಕ್ಷೆಗಳು ಮನಸ್ಸು ತುಂಬಿರುತ್ತೆ. ನೀನು ಮತ್ತೆ ಏನ್ ಬೇಕಾದ ಕೇಳ ಕೊಡ್ತೀನಿ ಅಂದ್ರೆ ನನಗೆ ಅದೇ ಕೇಳಬೇಕು ಅಂತ ಅನಿಸ್ತದೆ. ಆದ್ದರಿಂದ ಭಗವಂತ ದಯಮಾಡಿ ನನ್ನ ಮೇಲೆ
ಪ್ರಹ್ಲಾದ ರಾಜರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಹೇಳ್ತಾರೆ, ಸ್ವಾಮಿ ದಯಮಾಡಿ ನೀನು ನನ್ನ ಮೇಲೆ ಅನುಗ್ರಹ ಮಾಡು, ನಿಗ್ರಹ ಮಾಡಬೇಡ. ನಮಗೆಲ್ಲ ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ಅಪೇಕ್ಷೆ ಯಾವಾಗಲೂ ಇರುತ್ತೆ. ಇಂತಹ ಅಪೇಕ್ಷೆ ಇರುವ ಜನರಿಗೆ ಮತ್ತೂ ನೀನು ವರ ಬೇಕಾ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಅಲ್ಲೇ ಹೋಗುತ್ತೆ. ಆದ್ರಿಂದ ದಯಮಾಡಿ ಆ ತರಹದ ಪ್ರಲೋಭನೆಯನ್ನು ಮಾಡಬೇಡ. ಇವಾಗೆಲ್ಲ ಏನಾಗುತ್ತೆ ಅಂದ್ರೆ, ನಾವು ಟ್ರೈನ್ ದೋ ನೋಡ್ತಾ ಇರ್ತೀವಿ, ಟ್ರೈನ್ ದೊಳಗೆ ಏನ್ ತಗೊಂಡು ಹೋಗ್ತಾರಲ್ಲ, ತಿನ್ನುವ ಪದಾರ್ಥಗಳನ್ನ ಒಂದ್ಸಲ ಹೋಗ್ತಾನೆ, ಎರಡ್ ಸಲ ಹೋಗ್ತಾನೆ, ಮೂರ್ ಸಲ ಹೋಗ್ತಾನೆ, ಹತ್ತು ಸಲ ಹೋಗ್ತಾನೆ. ಒಂದನೇ ಸಲ ವ್ಯಕ್ತಿ ತನ್ನ ಬೇಕು ಅಂತ ಅನ್ನಂಗಿಲ್ಲ, ಹತ್ತನೇ ಸಲ ಬಂದಾಗ ಅದೇ ವ್ಯಕ್ತಿ ಆ ಪದಾರ್ಥವನ್ನು ತಿನ್ಲಿಕ್ಕೆ ತಗೋತಾನೆ. ಯಾಕೆ ಹಾಗೆ ಅಂದ್ರೆ, ಆ ವ್ಯಕ್ತಿಗೆ ಅಷ್ಟರವರೆಗೆ ಪ್ರಭಾವ ಆಗಿಲ್ಲ, ಹತ್ತು ಸಲ ನೋಡಿದ ಮೇಲೆ ಬೇಕು ಅಂತ ಅನ್ಸುತ್ತೆ. ಪರಮಾತ್ಮನಿಗೆ ಪ್ರಹ್ಲಾದರಾದ್ರು ಹೇಳ್ತಾರೆ, ದಯಮಾಡಿ ನನಗೆ ಪ್ರಲೋಭನೆಯನ್ನು ಮಾಡಬೇಡ. ಅವರು ಒಂದು ತುಂಬಾ ಚೆನ್ನಾಗಿರೋ ಒಂದು ಮಾತನ್ನು ಹೇಳ್ತಾರೆ, ಎಸ್ತೆ ಆಶಿಷ ಆಶಾಸ್ತೆ ನಸಭೃತ್ಯ ಸವೈ ವಣಿ ಸವೈ ಸ್ವಾಮಿ ಸವೈ ಭೃತ್ಯೋ ಗುಣಲುಬ್ಧೌ ನ ಕಾಮುಕೌ. ಸ್ವಾಮಿ, ಈ ಜಗತ್ತಿನಲ್ಲಿ ನೀನು ಸ್ವಾಮಿ, ನಾನಿನ್ನ ಸೇವಕ. ಒಬ್ಬ ಸೇವಕ ಹಾಗೂ ಒಬ್ಬ ಸ್ವಾಮಿ ಹೇಗಿರಬೇಕು ಅಂತಂದ್ರೆ, ನನ್ನ ಯಜಮಾನನಿಂದ ನಾನೇನಾದರೂ ಅಪೇಕ್ಷೆ ಮಾಡ್ತೇನೆ ಅಂತಾದರೆ ಆಗ ನಾನು ನಿಜವಾದ ಸೇವಕನೇ ಅಲ್ಲ. ಎಷ್ಟೇ ಆಶಿಷ ಆಶಾಸ್ತೆ, ನಾನು ನಿಮ್ಮನೆಯಲ್ಲಿ ಈ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದೆ, ಅದನ್ನೆಲ್ಲ ಮಾಡಿದ್ದೇನೆ, ಅದಕ್ಕೆ ಇಷ್ಟು ಕೊಟ್ರಿ, ಅದಕ್ಕೆ ಇಷ್ಟು ಕೊಟ್ರಿ ಅಂತ ಹೇಳ್ತಾ ಇದ್ರೆ ಅವನು ಭೃತ್ಯನಲ್ಲ. ಸವೈ ಸ್ವಾಮಿ ಸವೈ ಭೃತ್ಯ ಗುಣಲುಬ್ಧವು ನ ಕಾಮುಕೋ. ನೀನ್ ಇಷ್ಟು ಕೆಲಸ ಮಾಡಿದ್ರೆ ಕ್ಷಣ ಕೊಡ್ತೀನಿ, ಇಲ್ಲ ಇಲ್ಲ ಅಂತಂದ್ರೆ ಅವನು ಸ್ವಾಮಿನೂ ಅಲ್ಲ. ಅದಕ್ಕೆ ಪ್ರಹ್ಲಾದರಾದ ಗುಣಲುಬ್ಧವು, ಒಳ್ಳೆಯ ಸ್ವಭಾವ, ಪಾಪ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಅವನ ಗುಣಗಳನ್ನು ಕಂಡು ಮೆಚ್ಚುವಂತಹ ಯಾವ ಯಜಮಾನಿದ್ದಾನಲ್ಲ ಅವನು ನಿಜವಾಗಿರ್ತಕ್ಕಂತಹ ಸ್ವಾಮಿ. ಆಶಾ ಸಾನೋ ನವೈ ಭೃತ್ಯ ಸ್ವಾಮಿನ್ಯಾಶಿಷ ಆತ್ಮನಃ ನ ಸ್ವಾಮಿ ಭೃತ್ಯದ ಸ್ವಾಮ್ಯಂ ಇಚ್ಛನ್ ಯೋ ರಾತಿಶ ಆಶ. ಒಬ್ಬ ವ್ಯಕ್ತಿಯಿಂದ ಒಂದು ಫಲವನ್ನು ಅಪೇಕ್ಷೆ ಮಾಡಿಕೊಂಡು ನಾವು ಕಾರ್ಯವನ್ನು ಮಾಡಿದರೆ ಅದು ನಿಜವಾಗಿರತಕ್ಕಂತಹ ಕಾರ್ಯವಾಗುವುದಿಲ್ಲ, ಅವನು ಸೇವಕನೂ ಆಗುವುದಿಲ್ಲ. ಅದಕ್ಕೆ ನಾ ನಿಜವಾಗಿರ್ತಕ್ಕಂತಹ ನಿನ್ನ ಭಕ್ತ, ಅಹಂ ತ್ವಕಾಮಸ್ವದ್ ಭಕ್ತ, ನನಗೇನು ಹೊತ್ತಿನ ಅಪೇಕ್ಷೆ ಇಲ್ಲ. ನೀನು ಸ್ವಾಮಿ, ನಿನಗೂ ಏನು ಅಪೇಕ್ಷೆ ಇಲ್ಲ, ಅನಪಾಶ್ರಯ, ಯಾರ ಅಪೇಕ್ಷೆ ನಿನಗಿಲ್ಲ. ಆದ್ರಿಂದ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ತರಹದ ಬೇರೆ ಒಂದು ಅಪೇಕ್ಷೆ ಇಲ್ಲವೇ ಇಲ್ಲ, ಅವನು ಬೇಡೂ ಬೇಡ. ಅವ್ರು ಹೇಗಿರ್ತಾರೆ ಅಂದ್ರೆ ಸವೈ ವಣಿಕ್ ಹಿಂದೆ ಬಂತು ಆ ಮಾತನ್ನು ಅವ್ರು ಚೆನ್ನಾಗಿ ತಿಳ್ಕೋಬೇಕು. ನಾವು ಒಂದು ಕೆಲಸ ಮಾಡ್ತೇವೆ, ಅದಕ್ಕೆ ನಿಷ್ಠ ಹಣ ಕೊಡಬೇಕು ಅಂದ್ರೆ ವ್ಯಾಪಾರವಾಗುತ್ತೆ ಅಂತ ಅಲ್ಲಾದ್ರಂತಾರೆ. ನಾನು ವ್ಯಾಪಾರ ಮಾಡ್ಲಿಕ್ಕೆ ಬಂದಿಲ್ಲ, ನೀವು ಮಾರ್ಕೆಟಿಗೆ ಹೋಗಿ, ಮಾರ್ಕೆಟಿಗೆ ಹೋದಾಗ 50 ರೂಪಾಯಿ ಕೊಡ್ತೀವಿ, 50 ರೂಪಾಯಿಕ್ಕೆ ಅವನು 1 ಕೆಜಿ ಒಂದು ಪಲ್ಯ ಕೊಡ್ತಾನೆ, ಅದೇ 2 ಕೆಜಿ ಕೊಡ್ತಾನ? ಕೊಡಂಗಿಲ್ಲ. ಯಾಕೆ ಅಂತಂದ್ರೆ, ನೀವು ಎಷ್ಟು ಹಣ ಕೊಟ್ಟಿರೋ ಅಷ್ಟೇ ಕೊಡೋದು. ದೇವರ ಹತ್ರ ನಾನು 108 ಪ್ರದಕ್ಷಿಣೆ ಹಾಕಿ ಇಂತಹ ಕೆಲಸ ಆಗುತ್ತೋ, ದೇವರಂತಾನೆ ನೀ 108 ಪ್ರದಕ್ಷಿಣೆಗೆ ಎಷ್ಟು ನಿನಗೆ ನಾನು ಪುಣ್ಯ ಕೊಡಬೇಕೋ ಅಷ್ಟು ಕೊಟ್ಟೆ, ಆ ಕೆಲಸ ಆಯ್ತು, ನಂದು ನಿಂದು ಸಂಬಂಧ ಮುಗೀತು. ಅದೇ ಸಕಾಮ ಕರ್ಮ ಮಾಡಬಾರದು ಅಂತ ಶಾಸ್ತ್ರಗಳಲ್ಲಿ ಹೇಳುವುದು.
ಇಲ್ಲಿ ಹಣ ಕೊಟ್ಟು ನಾವು ವ್ಯಾಪಾರವನ್ನು ಮಾಡಿದರೆ ಅಲ್ಲಿ ಪುಣ್ಯ ಕೊಟ್ಟು ವ್ಯಾಪಾರ ಮಾಡ್ತೀವಿ ಏನು ವ್ಯತ್ಯಾಸ ಅದಕ್ಕಾಗಿ ಪ್ರಹ್ಲಾದರಾಜರು ಹೇಳ್ತಾರೆ ಸ್ವಾಮಿ ದಯಮಾಡಿ ಅಂತಹ ನನಗೆ ಬೇಕಾಗಿಲ್ಲ ನೋಡಿ ಚೆನ್ನಾಗಿ ಎಷ್ಟೋ ಜನ ಕೇಳೋದುಂಟು ಈ ತರ ವ್ಯವಹಾರ ಮಾಡೋದುಂಟು ನಾನು ಆ ಯಜ್ಞ ಮಾಡಿದೆ ಈ ಹೋಮ್ ಮಾಡಿದೆ ಇಂತಹ ಪೂಜೆ ಮಾಡಿದೆ ಏನೇನೋ ಮಾಡಿದೆ ಒಂದೇನು ಕೆಲಸ ಆಗ್ತಾನೆ ಇಲ್ಲ ಅವನಿಗೆ ಫಲನೇ ಬಂದಿಲ್ಲ ಇದಕ್ಕೆ ಎರಡು ಉತ್ತರ ಇದೆ ನೀವು ಮಾಡಿದ ಕರ್ಮ ಎಂದೂ ವ್ಯರ್ಥವಾಗುವುದಿಲ್ಲ ಮೊದಲನೇ ಉತ್ತರ ಇದೆ ದೇವರು ಇವತ್ತು ನಿನಗೆ ಫಲ ಕೊಟ್ಟಿಲ್ಲ ಅಷ್ಟೇ ದೇವರು ಆ ಕರ್ಮಕ್ಕೆ ಇವತ್ತು ನಿನಗೆ ಫಲ ಕೊಟ್ಟಿಲ್ಲ ಒಂದಿಲ್ಲ ಒಂದಿನ ಕೊಟ್ಟೇ ಕೊಡ್ತಾನೆ ಇದು ಒಂದು ಭಾಗ ಇನ್ನೊಂದು ಭಾಗ ನಾವು ವಿಚಾರ ಮಾಡಬೇಕು ಅಂತಾಗಿದ್ದರೆ ಓ ನಾನು ಪ್ರದಕ್ಷಿಣೆ ಮಾಡಿದೆ ಕೊಡು ಅಂದ್ರೆ ದೇವರ ಹತ್ರ ವ್ಯಾಪಾರ ಮಾಡಿದಂಗಾಯ್ತು ಯಜ್ಞ ಮಾಡಿದ್ರೆ ಕೊಡ್ಬೇಕಾಗಿತ್ತು ಹಾಗೆ ಯಜ್ಞ ಮಾಡಿದ್ರೆ ದೇವರು ಕೊಡಬಾರ್ದು ನಿನಗೆ ನಿನಗೆ ದೇವರು ಯಾಕೆ ದೇಹ ಕೊಟ್ಟ ದೇವರು ಯಾಕೆ ಬುದ್ಧಿ ಕೊಟ್ಟ ಕೈಕಾಲುಗಳನ್ನು ಯಾಕೆ ಕೊಟ್ಟ ನನಗೆ ಕೈಕಾಲು ಬೇಕು ನೀನು ಹೋಮ್ ಮಾಡಿದ್ದೀಯಾ ಯಜ್ಞ ಮಾಡಿದ್ದೀಯಾ ಏನ್ ಮಾಡಿದ್ದೀವಿ ನಾವು ತಲೆಗೆ ಪೆಟ್ಟು ಬಡದ ಮೇಲೆ ಡಾಕ್ಟರ್ ಹೇಳ್ತಾರೆ ಆಪರೇಷನ್ ಮಾಡಬೇಕು ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿದ ಮೇಲೆ ನಾವು ದೇವರ ಪ್ರಶ್ನೆ ಮಾಡ್ತೀವಿ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ಇದೇ ತಲೆ ಇತ್ತು ಇದೇ ಬ್ರೇನ್ ಇತ್ತು ಅದರಿಂದ ನೀನು ಕೆಲಸ ಮಾಡಿದ್ದಿ ಆವಾಗ ನೀನು ಪ್ರದಕ್ಷಿಣೋತ್ತರ ಮಾಡಿದ್ರೆ ಕೊಟ್ಟ ದೇವರು ನಿಮಗೆ ಆಪರೇಷನ್ ಆಯ್ತು ಆರಾಮಾಯ್ತು ಚೆನ್ನಾಗಿದ್ದಾರೆ ನಾ ಎಲ್ಲ ಪ್ರದಕ್ಷಿಣೋತ್ತರ ಸೇವಾ ಮಾಡಿದೆ ಬಹಳ ಒಳ್ಳೇದಾಯ್ತು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟಕ್ಕೆ ಮಾತ್ರ ದೇವರು ನಮ್ಗೆ ಕೊಟ್ಟನ ಇಲ್ಲ ಶಾಸ್ತ್ರ ಹೇಳ್ತದೆ ನೀವು ಮಾಡಿರ್ತಕ್ಕಂತಹ ಕರ್ಮ ಇದೆ ಇವತ್ತಿಲ್ಲ ನೀವು ಮಾಡೇ ಮಾಡಿದ್ದೆ ದೇವರು ಕೊಡ್ತಾನೆ ಫಲ ಮತ್ತು ಮತ್ತೆ ಸಕಾಲ ಕರ್ಮ ಮಾಡಿದ್ರೆ ಸಂಸಾರದಲ್ಲಿ ಇರಬೇಕಾಗತ್ತೆ ಅದಕ್ಕೆ ಪ್ರಹ್ಲಾದರಾದ್ರೆ ಅಂತಾರೆ ಸ್ವಾಮಿ ದಯಮಾಡಿ ನನ್ನ ಮೇಲೆ ಅನುಗ್ರಹ ಮಾಡು ನೀನು ಸರ್ವಥ ನನಗೆ ಸಕಾಮ ಕರ್ಮವನ್ನು ಮಾಡುವ ಅಪೇಕ್ಷೆ ಕೊಡಬೇಡ ನನಗೆ ಏನಾದರೂ ವರ ಕೊಡದೇ ಆಗಿದ್ದರೆ ಇಂತಹ ವರವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ಯದಿ ರಾಶಿ ಶಮೇ ಕಾಮಾನ್ ವರಾನ್ ತಂ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತ ಸುರಣೇ ವರಂ ಒಂದು ವೇಳೆ ನೀನು ವರ ಕೊಡೋದೇ ನಿಶ್ಚಿತವಾಗಿದ್ದರೆ ನನಗೆ ಇಂಥ ವರ ಕೊಡು ಯಾವ ವರ ನನ್ನ ಮನಸ್ಸಿನಲ್ಲಿ ಯಾವ ಫಲವನ್ನು ಅಪೇಕ್ಷೆ ಮಾಡಬಾರ್ದು ದೇವರ ಹತ್ರ ಅದು ಕೊಡು ಇದು ಕೊಡು ಅಂತ ನಾನು ಕೇಳಬಾರ್ದು ಯಾವ ವರವನ್ನು ಕೇಳಬಾರದು ಎಂಬ ವರವನ್ನು ಕೊಡು ಇಂತಹ ವರ ಜಗತ್ತಿನಲ್ಲಿ ಯಾರು ಕೇಳ್ತಾರೆ ಅದು ದೇವರ ಹತ್ರ ಹೋಗಿ ಭಗವಂತ ತಾನಾಗಿಯೇ ಬಂದಿದ್ದಾನೆ ಭಗವಂತ ಹೇಳ್ತಾನೆ ಕಾಮ ಪೂರ್ವಸ್ತ್ಯಹಂ ನೃಣಾಂ ಜಗತ್ತಿನಲ್ಲಿರ್ತಕ್ಕಂತಹ ಅನಂತ ಅನಂತ ಜೀವರಾಶಿಗಳು ಏನ್ ಬೇಕೋ ಎಲ್ಲವನ್ನೂ ಕೊಡೋ ಸಾಮರ್ಥ್ಯ ನನ್ನಲ್ಲಿದೆ ನಾನು ಕೊಡ್ತೇನೆ ತೆಗೆದುಕೋ ಅಂತ ಹೇಳಿದರೆ ಪ್ರಹ್ಲಾದರಾದಂತಾರೆ ಏನು ಬೇಡ ನನಗೆ ಯಾವುದು ಬೇಡ ಅಂತಹ ವರವನ್ನು ಕೊಡುವಂತೆ ಯಾಕೆ ಬೇಡ ಅಂತೆ ನೀನು ಐಶ್ವರ್ಯ ಕೊಡ್ತೇನೆ ಮನೆ ಕೊಡ್ತೇನೆ ಏಕಾಶ ಆಯುಷ್ ಕೊಡ್ತೇನೆ ಕೀರ್ತಿ ಧೈರ್ಯ ಎಲ್ಲ ಕೊಡ್ತೇನೆ ಅಂತಂದ್ರೆ ಅದಕ್ಕೆ ಪ್ರಹ್ಲಾದರಾದ ಮಾತು ಹೇಳ್ತಾರೆ ಇಂದ್ರಿಯಾಣಿ ಮನಃ ಪ್ರಾಣ ಆತ್ಮ ಧರ್ಮೋ ಧೃತಿರ್ಮತಿ ಶ್ರೀ ಶ್ರೇಯಸ್ತಿಯ ಸ್ಮೃತಿ ಸತ್ಯಂ ಯಶಾಂ ನಶ್ಯಂತಿ ಜನ್ಮನಾ ಪರಮಾತ್ಮ ನಾನು ಏನಾದರೂ ಒಂದು ಅಪೇಕ್ಷೆ ಮಾಡಿದೆ
ಮತ್ತೆ ಪುನಃ ಅಪೇಕ್ಷೆ ಆ ವಸ್ತು ಹಿಂದೆ ಬೆನ್ನು ಹತ್ತಿದೆ ಅಂದ್ರೆ ನನ್ನ ಶಕ್ತಿ ನನ್ನ ಸ್ಮರಣಶಕ್ತಿ ಎಲ್ಲವೂ ಹೋಗ್ಬಿಡುತ್ತೆ. ಆದ್ರಿಂದ ದಯಮಾಡಿ ನನಗೆ ಅಂತ ಅಪೇಕ್ಷೆ ಸರ್ವದ ಕೊಡಬೇಡ, ನಾನು ಹಾಗೆ ಅಪೇಕ್ಷೆ ಮಾಡ್ತಾನೆ ಇಲ್ಲ ಎಂಬುದಾಗಿ ಹೇಳ್ತಾ ನರಸಿಂಹದೇವರಿಗೆ ವಿಶೇಷವಾಗಿ ಸ್ತೋತ್ರ ಮಾಡಿದಾಗ ನರಸಿಂಹದೇವರಂತಾರೆ, ಬಹಳ ಸಂತೋಷ, ನನಗೊತ್ತು ನಿಮ್ಮಂತಹ ಭಕ್ತರು ಏನೂ ಅಪೇಕ್ಷೆ ಮಾಡುವುದಿಲ್ಲ, ಆದರೂ ಕೂಡ ನನ್ನ ಆಜ್ಞೆ ನೀನು ಒಂದು ಮನ್ವಂತರ ಕಾಲದವರೆಗೆ ಇಲ್ಲಿ ಇದ್ದು ಎಲ್ಲ ದೈತ್ಯರಿಗೆ ರಾಜನಾಗಿದ್ದು ವಿಶೇಷವಾಗಿ ಆ ರಾಜ್ಯವನ್ನು ನಡೆಸು ಎಂಬುದಾಗಿ ನರಸಿಂಹದೇವರು ಆ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ನನ್ನ ಮಹಾತ್ಮ್ಯವನ್ನು ಶ್ರವಣ ಮಾಡ್ತಾ ಇರು, ನನ್ನಲ್ಲಿ ಭಕ್ತಿಯನ್ನು ಮಾಡು, ಎಲ್ಲ ಜೀವರಾಶಿ ಅಂತರ್ಯಾಮಿಗಳನ್ನು ಉಪಾಸನೆ ಮಾಡು, ಯಜ್ಞಗಳನ್ನು ಮಾಡು, ಅದರ ಶ್ಲೋಕ ಇದೆ, ಆ ಶ್ಲೋಕವನ್ನು ಹೇಳಿ ನಾನು ಅಭಿಪ್ರಾಯ ಮಾತ್ರ ಹೇಳ್ತಾ ಇದ್ದೀನಿ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲಜವೇನ ಕಿತ್ವ ಕೀರ್ತಿಂ ವಿಶುದ್ಧಾಂ ಪ್ರಲೋಕ ಗೀತಾಂ ವಿಚಾರ ಮಾಂ ಯಶಸ್ಸಿ ಮುಕ್ತ ಬಂಧ. ನಿನ್ನ ಪ್ರಾರಬ್ಧ ಕರ್ಮ ಇದೆ, ಆ ಪ್ರಾರಬ್ಧ ಕರ್ಮದ ಭೋಗವನ್ನ ಮಾಡಬೇಕು. ಶಾಸ್ತ್ರಗಳು ಹೇಳ್ತದೆ ನಮಗೆ ಯಾವುದು ಪ್ರಾರಬ್ಧ ಕರ್ಮ ಅಂತ ಭೋಗ ಮಾಡಲೇಬೇಕು, ಅದನ್ನ ಅಪರೋಕ್ಷ ಜ್ಞಾನಿಗಳು ದೇವರ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಸಂಸಾರದಲ್ಲಿ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರು ಹಿಂದೆ ಮಾಡಿರ್ತಕ್ಕಂತಹ ಯಾವ ಒಂದು ಕರ್ಮಗಳಿದೆ ಅದರ ಭೋಗವನ್ನ ಅವರು ಮಾಡ್ತಾ ಇರ್ತಾರೆ. ಹೀಗಾಗಿ ಭೋಗೇನ ಪುಣ್ಯಂ, ಅವರು ಮಾಡಿರ್ತಕ್ಕಂತಹ ಏನು ಪ್ರಾರಬ್ಧ ಕರ್ಮ ಇದೆಯಲ್ಲ ಆ ಪ್ರಾರಬ್ಧ ಕರ್ಮದ ಭೋಗವನ್ನು ಮಾಡ್ತಾ ತಮ್ಮ ಪುಣ್ಯಗಳನ್ನ ಅವರು ಕಡಿಮೆ ಮಾಡ್ಕೊಳ್ತಾರೆ. ಭಗವಂತನ ಇಚ್ಛೆ ಇಕ್ಕಂತೆ ಎಷ್ಟು ದಿನದವರೆಗೆ ಅವರು ಈ ಲೋಕದಲ್ಲಿ ಇರಬೇಕು ಅಂತ ಭಗವಂತನ ಸಂಕಲ್ಪ ಇದೆಯೋ ಅಷ್ಟು ದಿನದವರೆಗೆ ಅವರು ಈ ಲೋಕದಲ್ಲಿ ಇರ್ತಾರೆ. ಆಮೇಲೆ ಈ ದೇಹವನ್ನು ಬಿಟ್ಟು ಒಳ್ಳೆಯ ಲೋಕವನ್ನು ಹೊಂದುತ್ತಾರೆ. ಹಾಗೆ ನೀನು ಕೂಡ ಭೋಗದಿಂದ ಪುಣ್ಯವನ್ನ ಹಾಗೂ ಪಾಪವನ್ನ ದೇಹದಿಂದ ಎಲ್ಲವನ್ನು ಕಳೆದುಕೊಂಡು ಶುದ್ಧವಾದ ಒಳ್ಳೆಯ ಕೀರ್ತಿಯನ್ನು ಪಡೆದು ಆಮೇಲೆ ಈ ಸಂಸಾರ ಮುಕ್ತನಾಗಿ ನನ್ನ ಲೋಕಕ್ಕೆ ಬಾ ಎಂಬುದಾಗಿ ಪ್ರಹ್ಲಾದರಾದರಿಗೆ ಪರಮಾತ್ಮ ಹೇಳಿದ್ದಾನೆ. ಭಗವಂತ ಈ ಒಂದು ಮಾತನ್ನು ಹೇಳ್ತಾನೆ, ಯಯೇತ ಕೀರ್ತ ಏನ್ ಮಹ್ಯಂ ತ್ವಯಾ ಗೀತಮಿದಂ ನರಹ ಸ್ವಾಂಚ ಮಾಂಚ ಸ್ಪರಂ ಕಾಲೆ ಕರ್ಮಬಂಧಾತ್ ವಿಮುಚ್ಯತೆ. ನಾನು ಹೇಳಿದ ಮಾತು ನೀನು ಮಾಡಿದ ಸ್ತೋತ್ರ ಈ ಎರಡನ್ನ ಯಾರು ಹೇಳ್ತಾರೆ ಯಾರು ಸ್ಮರಣ ಮಾಡ್ತಾರೆ ಅವರು ಈ ಸಂಸಾರದಿಂದ ಮುಕ್ತರಾಗ್ತಾರೆ. ಹೀಗೆ ಪ್ರಹ್ಲಾದರಾಜರಿಗೆ ವಿಶೇಷವಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಆಗ ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ ನಿನ್ನ ಹತ್ರ ನಾನು ಯಾವುದೂ ವರ ಬೇಕು ಅಂತ ಕೇಳಲೇ ಇಲ್ಲ, ನನಗೆ ವರ ಬೇಕೂ ಆಗಿಲ್ಲ, ಆದರೆ ಒಂದು ಮಾತ್ರ ನಿನ್ನಲ್ಲಿ ಪ್ರಾರ್ಥನೆ ಇದೆ, ವರವನ್ನು ಕೇಳ್ತೇನೆ. ಏನು ವರ? ನನಗಾಗಿ ಅಲ್ಲ, ನಮ್ಮ ತಂದೆ ಬಹಳ ಅನ್ಯಾಯ ಮಾಡಿದ್ದಾನೆ, ಅದು ನಿನ್ನ ದ್ರೋಹವನ್ನು ಮಾಡಿದ್ದಾನೆ. ಯದನಿಂದ ಪಿತಾಮೇತ್ವಾಂ ಅವಿದ್ವಾಂಸ್ತೇ ಐಶ್ವರಂ, ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದೇನೆ, ಎಷ್ಟು ಸಲ ಹೇಳಿದ್ದೇನೆ ನೀನು ಭಗವಂತನ ಭಕ್ತಿಯನ್ನು ಮಾಡು ನಿನಗೆ ಒಳ್ಳೇದಾಗತ್ತೆ ಅಂತ ಎಷ್ಟು ಹೇಳಿದರೂ ಅವನು ಕೇಳಿಲ್ಲ. ಪ್ರತಿನಿತ್ಯ ಹೇಳ್ತಾ ಇದ್ದೆ, ಕಂಡಾಗೆಲ್ಲ ಹೇಳಿದೆ, ಮಹಾಪಾಪವನ್ನು ಮಾಡಿದ್ದಾನೆ ನಿನ್ನ ವಿರೋಧ ಮಾಡಿದ್ದಕ್ಕೆ, ಅನೇಕ ಸಜ್ಜನರ ಸಾತ್ವಿಕರ ವಿರೋಧ ಮಾಡಿದ್ದಕ್ಕೆ
ಅವನಿಗೆ ಏನು ಪಾಪ ಬಂದಿಯಲ್ಲ ಆ ಪಾಪದಿಂದ ಅವನನ್ನ ಮುಕ್ತನನ್ನಾಗಿ ಮಾಡು. ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದ ಅಘಾತ್ ಪೂತಸ್ತೇಪಾಂಗ ಸಂದೃಷ್ಟ ಸದಾ ಕೃಪಣವತ್ಸಲ. ಮಹಾ ಪಾಪ ಮಾಡಿದ್ದಾನಲ್ಲ ಆ ಪಾಪದ ಮುಕ್ತನನ್ನಾಗಿ ಮಾಡು. ನೋಡ್ರಿ ಮಕ್ಕಳ ಜವಾಬ್ದಾರಿ ಇದೆ. ತಂದೆ ತಾಯಿಗಳಿಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ಅವರು ಸುಸಂಸ್ಕೃತರನ್ನಾಗಿ ಮಾಡಬೇಕು, ಧಾರ್ಮಿಕರನ್ನಾಗಿ ಮಾಡಬೇಕು. ತುಂಬಾ ಕಷ್ಟ ಇದೆ. ಇನ್ನೊಂದು ಸಮಯದಲ್ಲಿ ಹೇಳ್ತೇನೆ. ಇವತ್ತಿನ ಜನಾಂಗದ ಮನಸ್ಸಿನಲ್ಲಿ ನಮಗೆಲ್ಲ ಏನಿದೆ ಅಂತಂದ್ರೆ, ನಮ್ಮ ಮಕ್ಕಳು ಅವರಿಗೆ ಏನೂ ಕಷ್ಟ ಪಡಬಾರ್ದು, ಒಂದೇ ಒಂದು ಉದ್ದೇಶ, ನಾನು ಕಷ್ಟಪಟ್ಟೆ ಅವ್ರು ಕಷ್ಟಪಡಬಾರ್ದು. ಏನ್ ಕಷ್ಟ ಅಂದ್ರೆ ಏನಂತ ಗೊತ್ತಿಲ್ಲ ಯಾರಿಗೆ. ಮನೆ ಇದ್ರೆ ಮಾತ್ರ ಚೆನ್ನಾಗಿರ್ತೀವಿ ಅಂತಿಲ್ಲ, ಮನಸ್ಸು ಚೆನ್ನಾಗಿರ್ಬೇಕಾಗ. ಐಶ್ವರ್ಯ ಇದ್ರೆ ಮಾತ್ರ ಚೆನ್ನಾಗಿರ್ಬೇಕು ಅಂತಿಲ್ಲ, ಆ ಐಶ್ವರ್ಯವೇ ನಮಗೆ ದ್ವೇಷಕ್ಕೆ ಅಸೂಯಕ್ಕೆ ಮಾತ್ಸರ್ಯಕ್ಕೆ ಹೊಡೆದಾಡ್ಲಿಕ್ಕೆ ಕಾರಣ. ಮನುಷ್ಯನಿಗೆ ಭ್ರಾಂತಿ ಇದೆ, ಇದೆಲ್ಲ ಸುಖ ಸಾಧನ ಅಂತ ತಿಳ್ಕೊಂಡಿದ್ದ. ಭಾಗವತ ಹೇಳುತ್ತೆ ನಾವು ನಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೆಯ ಸಂಸ್ಕಾರ ಕೊಡಬೇಕು, ಧಾರ್ಮಿಕನಾಗಿರ್ಬೇಕು. ಹಾಗಿದ್ರೆ ಮಾತ್ರ ನಮಗೂ ಒಳ್ಳೆಯದು ಅವನಿಗೂ ಒಳ್ಳೆಯದು. ನೋಡ್ರಿ ಪ್ರಹ್ಲಾದರಾದಂತಹ ಉತ್ತಮರಾದ ವಿಷ್ಣು ಭಕ್ತರಿದ್ದಾರೆ, ಮಗನ ಜವಾಬ್ದಾರಿ. ಸ್ವಯಂ ಪರಮಾತ್ಮ ಎದುರಿ ಬಂದಿದ್ದಾನೆ, ಪ್ರಹ್ಲಾದರಾದಂತಾರೆ ನನ್ನ ತಂದೆಯನ್ನು ಉದ್ಧಾರ ಮಾಡು. ಅದಕ್ಕೆ ಭಗವಂತ ಹೇಳ್ತಾನೆ, ತ್ರಿಸಪ್ತವಿಸ್ಪಿತಾಪೂತ ಪಿತೃವಿಸ್ಸಹ ತೇನ ಯತ್ ಸಾಧೋಸ್ಥ ಕುಲೇ ಜಾತ ಭವಾನ್ ಮೈ ಕುಲಪಾವನ. ಯಾಕೆ ಚಿಂತೆ ಮಾಡ್ತಿ ಪ್ರಹ್ಲಾದ, ನಿನ್ನಂತಹ ವಿಷ್ಣು ಭಕ್ತ ಈ ವಂಶದಲ್ಲಿ ಹುಟ್ಟಿದ ಮೇಲೆ ನಿನ್ನ 21 ಕುಲ ಉದ್ಧಾರವಾಗಿದೆ ಅಂತ ಹೇಳ. ಆದ್ದರಿಂದ ನೀನೇನು ಚಿಂತೆ ಮಾಡಬೇಡ. ಎತ್ರ ಎತ್ತ ಚ ಮದ್ಭಕ್ತ ಪ್ರಶಾಂತ ಸಮದರ್ಶಿನ ಸಾಧವ ಸಮುದಾಚಾರ ತೇ ಪೂಯಂತೇಪಿ ಕೀಕಟಾನ್. ಎಲ್ಲಿ ಎಲ್ಲಿ ನನ್ನ ಭಕ್ತರು ವಿಷ್ಣು ಭಕ್ತರು ಜ್ಞಾನಿಗಳು ಒಳ್ಳೆಯ ಸದಾಚಾರಿಗಳು ಇರ್ತಾರೋ ಅಂತಹ ವ್ಯಕ್ತಿಗಳು ಕೆಲವು ದೇಶದಲ್ಲಿ ಪಾವಿತ್ರ ಇರೋದಿಲ್ಲ, ಪವಿತ್ರವಾಗಿರುತ್ತೆ, ಏನೇನೋ ಮಾಡ್ತಾರೆ. ಅಂತಹ ಪ್ರದೇಶವು ಕೂಡ ಪವಿತ್ರವಾಗತ್ತೆ ಯಾವಾಗ ಅಂತಂದ್ರೆ, ಶುದ್ಧನಾದ ಧಾರ್ಮಿಕನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದರೆ ಆಗ ಆ ಊರು ಆ ಸಂಪೂರ್ಣವಾಗಿರ್ತಕ್ಕಂತಹ ಗ್ರಾಮ ಚೆನ್ನಾಗಿರುತ್ತೆ. ಅದಕ್ಕೆ ನರಸಿಂಹದೇವರೇ ಸರ್ವಾತ್ಮ ಹಿಂಸಂತಿ ಭೂತಗ್ರಾಮೇಶ ಕಿಂಚನ ಉಚ್ಚಾವತಿಯ ದೈತ್ಯ ಮಧ್ಯಾಹ್ನ ಸತ್ತಾರ. ನನ್ನ ಭಕ್ತರು ಯಾರನ್ನೂ ದ್ವೇಷ ಮಾಡುವುದಿಲ್ಲ, ಯಾರಿಗೂ ತಿರಸ್ಕಾರ ಮಾಡುವುದಿಲ್ಲ. ಅಂತಹ ನನ್ನ ಭಕ್ತರಿದ್ದಲ್ಲಿ ಎಲ್ಲರಿಗೂ ಕ್ಷೇಮವಾಗುತ್ತೆ. ಭವಂತಿ ಪುರುಷಾರೋಗ್ಯ ಮದ್ಭಕ್ತ ಕಾಮ ಅನುವೃತ ಭವಾನ್ಮೇ ಖಲು ಭಕ್ತಾನಂ ಸರ್ವೇಶಾಂ ಪ್ರತಿರೂಪ. ಹೀಗೆ ನನ್ನ ಭಕ್ತರು ಎಲ್ಲ ಕಡೆಗಿದ್ದಾರೆ, ಆ ಸಜ್ಜನರಿದ್ದಲ್ಲಿ ಎಲ್ಲರಿಗೂ ಕ್ಷೇಮವಾಗುತ್ತೆ. ನೀನು ನನ್ನ ಎಲ್ಲ ಭಕ್ತರಲ್ಲಿ ಪ್ರತಿನಿಧಿಯಾಗಿ ನೀನು ಕೂಡ ಇದ್ದಿದ್ದಿ, ಬಹಳ ಸಂತೋಷವಾಗಿದೆ. ಏನು ನೀನು ಚಿಂತೆ ಮಾಡಬೇಡ. ನನ್ನ ಅಂಗ ಸ್ಪರ್ಶದಿಂದ ಭಗವಂತ ಹೇಳ್ತಾನೆ, ಮಲಂಗ ಸ್ಪರ್ಶನೇನ ಅಂಗ ಲೋಕಾನ್ ಯಾಸಿಸು ಪ್ರಜಾ. ಒಬ್ಬ ವ್ಯಕ್ತಿಗೆ ಮರಣ ಕಾಲದಲ್ಲಿ ನಾವು ಒಳ್ಳೆಯ ದೇವರಿಗೆ ಅಭಿಷೇಕ ಮಾಡಿರತಕ್ಕಂತಹ ತೀರ್ಥ, ಆಮೇಲೆ ಇನ್ನೂ ಪವಿತ್ರವಾಗಿರ್ತಕ್ಕಂತಹ ಯಾವ ವಸ್ತುಗಳು
ಆ ವಸ್ತುಗಳನ್ನೆಲ್ಲ ಸ್ಪರ್ಶ ಮಾಡಿಸ್ಬೇಕು ಅಂತಿದೆ. ಮನೆಯಲ್ಲಿ ಯಾವಾಗಲೂ ತೀರ್ಥ ಗಂಗಾ ಯಾವಾಗಲೂ ಇರೋದೊಂದು ಪದ್ಧತಿ. ಅದು ಯಾಕೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾವ ಸಜ್ಜನರಿಗೆ ಯಾವ ವ್ಯಕ್ತಿಗೆ ಯಾವಾಗ ಎಂತ ಪ್ರಸಂಗ ಬರುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ಯಾರು ನಿತ್ಯರಲ್ಲ, ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯ ಕಷ್ಟ ಬರುವ ಪ್ರಸಂಗ ಇರುತ್ತೆ. ಮನೆಯಲ್ಲಿ ಯಾವಾಗಲೂ ತೀರ್ಥ ಇರಬೇಕು, ಯಾವಾಗಲೂ ಗಂಗಾ ಇರಬೇಕು. ಆ ಕೊನೆಯ ಕಾಲಕ್ಕಾದ್ರೂ ಪವಿತ್ರವಾಗಿರ್ತಕ್ಕಂತಹ ಗಂಗಾ ನೀರನ್ನ ಅಥವಾ ತೀರ್ಥವನ್ನ ಅವರಿಗೆ ಪ್ರೋಕ್ಷ ಮಾಡೋದು, ಸಾಧ್ಯವಾದ್ರೆ ಕುಡಿಸೋದು, ಹೀಗೆಲ್ಲ ಮಾಡ್ಲಿಕ್ಕಾಗತ್ತೆ. ಆದ್ದರಿಂದ ಭಗವಂತನ ಶಾಲಿಗ್ರಾಮಾದಿಗಳಿಗೆ ಸ್ಪರ್ಶವಾಗಿರ್ತಕ್ಕಂತಹ ವಸ್ತುವೆಂದ್ರೇನೆ ಈ ಮನುಷ್ಯ ಪವಿತ್ರನಾಗ್ತಾನೆ ಅಂತ ಅಂದ ಮೇಲೆ ಸಾಕ್ಷಾತ್ ಭಗವಂತನ ಅಂಗ ಸ್ಪರ್ಶವಾದಾಗ ನಿನ್ನ ತಂದೆಗೆ ಒಳ್ಳೆಯ ಲೋಕ ಆಗಿಲ್ಲ ಅಂತ, ಅವಶ್ಯವಾಗಿ ಒಳ್ಳೆಯ ಲೋಕವಾಗಿದೆ. ನೀನಂತಹ ಉತ್ತಮನಾದ ಭಗವದ್ಭಕ್ತನಿದ್ದಿ, ನೀನೇನು ಚಿಂತೆ ಮಾಡಬೇಡ. ಆದರೆ ತಂದೆಯ ಕಾರ್ಯವನ್ನ ಏನು ಮಾಡಬೇಕು ಶಾಸ್ತ್ರದಲ್ಲಿ ವಿಹಿತವಾಗಿದೆ, ಆ ಕಾರ್ಯವನ್ನ ಅವಶ್ಯವಾಗಿ ಮಾಡುವಂತ ಪರಮಾತ್ಮ ಹೇಳ್ತಾನೆ ನೋಡ್ರಿ. ಬಹಳ ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೋಬೇಕು. ಸ್ವಯಂ ದೇವರೇ ಪ್ರತ್ಯಕ್ಷನಾಗಿದೆ, ಸ್ವಯಂ ದೇವರೇ ಸಂಹಾರ ಮಾಡಿತ್ತು, ಒಳ್ಳೆ ಗತಿ ಆಗತ್ತೆ ಅಂತ ಹೇಳ್ತಾರೆ. ಆದರೂ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಕರ್ಮಗಳು, ಶ್ರಾದ್ದಾದಿ ಕರ್ಮಗಳು ಅದನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಇವತ್ತಿನ ಕಾಲಕ್ಕೆ ಎಷ್ಟೋ ಜನ ಶ್ರಾದ್ದವನ್ನೇ ಮಾಡೋದಿಲ್ಲ, ಮಾಡುವರಿದ್ದಾರೆ, ಬಿಟ್ಟವರು ಬೇಕಾಶನ ಇದ್ದಾರೆ. ಆದರೆ ಶ್ರಾದ್ದ ಮೊದಲಾದ ಕರ್ಮಗಳು ಅತ್ಯಂತ ಅವಶ್ಯಕ, ಅದನ್ನು ಮಾಡಬೇಕು ಅಂತ ಸ್ವಯಂ ಪರಮಾತ್ಮ ಆಜ್ಞೆ ಮಾಡಿ ಹೇಳ್ತಾನೆ. ನೀನು ಮಾಡು, ನಿನ್ನ ತಂದೆಗೆ ಒಳ್ಳೆ ಗತಿಯಾಗತ್ತೆ, ಒಳ್ಳೆ ಸ್ಥಾನವಾಗತ್ತೆ, ನೀನೇನು ಚಿಂತೆ ಮಾಡಬೇಡ, ನನ್ನಲ್ಲಿ ಮನಸ್ಸಿಡು, ನನ್ನನ್ನು ಸ್ಮರಣ ಮಾಡ್ತಾ ನೀನು ಈ ಕರ್ಮವನ್ನು ಮಾಡು, ನಿನ್ನ ಒಳ್ಳೇದಾಗತ್ತೆ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ಪ್ರಹ್ಲಾದರಾದರು ಮಾಡ್ತಾರೆ. ಅದಾದ ಮೇಲೆ ಅನೇಕ ಭಗವನ್ ರಾಜನ್ ಅಭಿಷಿಕ್ತೋ ದಿರತ್ವ ಈ ಪ್ರಹ್ಲಾದ ರಾಜ್ಯಂ ನಿಹತ ಕಂಟಕಂ, ಪ್ರಹ್ಲಾದರಾದರು ತಮ್ಮ ರಾಜ್ಯವನ್ನು ಆಳಿದ್ರಂತೆ. ಇದೇ ಪ್ರಸಂಗದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಯಾವಾಗ ಭಗವಂತ ಬಹಳ ಸಂತೋಷದಿಂದ ಪ್ರಹ್ಲಾದರಿಗೆ ಮಾತನಾಡಿ ಅನುಗ್ರಹ ಮಾಡಿದ, ಆಗ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಎಲ್ಲ ದೇವರು ಸಹಿತರ ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ಪರಮಾನುಗ್ರಹ ಮಾಡಿದಿ, ಪಾಪಿಷ್ಠನಾಗಿರ್ತಕ್ಕಂತಹ ಎಲ್ಲ ಸಜ್ಜನರಿಗೆ ತೊಂದರೆ ಕೊಡ್ತಕ್ಕಂತಹ ಈ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದು ನಮಗೆಲ್ಲ ದೊಡ್ಡ ಪರಮಾನುಗ್ರಹ. ಅವನಿಗೆ ವರದಿಂದ ಮಹಾ ಮದೋನ್ಮತ್ತನಾಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದ. ಇವತ್ತು ಅವನ ಮಗ ಮಹಾವಿಷ್ಣು ಭಕ್ತ, ಅವನಿಂದಾಗಿ ಎಲ್ಲರಿಗೂ ಒಳ್ಳೆಯದಾಗಿದೆ, ನೀನು ಪರಮಾನುಗ್ರಹ ಮಾಡಿದ್ದು ಎಂಬುದಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡಿದಾಗ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಬ್ರಹ್ಮ ನೀನು ಸ್ತೋತ್ರ ಮಾಡ್ತಾ ಇದ್ದೀಯಲ್ಲ ಇವತ್ತು ಬಂದು ಅಲ್ಲಿ ವರ ಕೊಟ್ಟವ್ರು ಯಾರು ಅಂತ ಕೇಳ, ನೀನೇ ತಾನೇ ವರ ಕೊಟ್ಟಿದ್ದು. ಮೈವಂ ವಿಧೋ ಸುರಾಣಾಂತೆ ಪ್ರದೇರ್ಯ ಪದ್ಮ ಸಂಭವ ವರ ಕ್ರೂರ ನಿಸರ್ಗಾಂ ಅಹೀನಾಂ ಅಮೃತಂ ಯಥಾ. ಬ್ರಹ್ಮ ನೀನೇ ತಾನೇ ವರ ಕೊಟ್ಟಿದ್ದೆ. ಮೊದಲಿಗೆ ದುಷ್ಟರು, ದುಷ್ಟರಿಗೆ ವರ ಕೊಟ್ಟ ಇನ್ನೂ ದುಷ್ಟ ಕೆಲಸ ಮಾಡ್ತಾರೆ. ಹಾವುಗಳಿಗೆ ಅಮೃತ ಕೂಡಿಸಿದ್ರೆ ಎಂದಾದ್ರೂ ಒಳ್ಳೇದಾಗತ್ತಾ? ಅದು ಇಲ್ಲ, ಅದು ಕಚ್ಚೋದೇ, ಅದು ತೊಂದರೆ ಕೊಡ್ತದೆ. ಆದ್ದರಿಂದ ಈ ರೀತಿಯ ವರ ಕೊಟ್ಟು ಸರಿಯಲ್ಲ ಅಂತ ಸುಮ್ಮನೆ ಭಗವಂತ ಹೇಳಿದ್ದಾನೆ. ಯಾಕೆಂದ್ರೆ ಆ ಪರಮಾತ್ಮ ಬ್ರಹ್ಮದೇವರ ಅಂತರ್ಯಾಮಿ ಆಗಿದ್ದು ಭಗವಂತನೇ ತಾನೇ ವರ ಕೊಡೋದು ಪ್ರಧಾನವಾಗಿ. ಹೀಗೆ ಭಗವಂತ ಎಲ್ಲರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಅನುಗ್ರಹವನ್ನು ಮಾಡಿ ಭಗವಂತ ಅದೃಶ್ಯನಾದ.
ನರಸಿಂಹದೇವರು ಪರಮಾನುಗ್ರಹ ಮಾಡಿದ ನೋಡಿ. ಭಗವಂತ ಕಂಬದಿಂದ ಬಂದ, ದುಷ್ಟನ ಸಂಹಾರ ಮಾಡಿದ, ಭಕ್ತನ ಮೇಲೆ ಅನುಗ್ರಹ ಮಾಡಿದ, ಮುಗಿದು ಹೋಯ್ತು, ಅದೃಷ್ಟ ಆಗಿಬಿಟ್ಟು. ನರಸಿಂಹದೇವರು ಎಷ್ಟು ವಿಚಿತ್ರ ನೋಡ್ರಿ, ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂತಹ ಕರುಣೆ, ಅವನ ಸಾಮರ್ಥ್ಯ. ಒಬ್ಬ ಭಕ್ತನನ್ನ ಉದ್ಧಾರ ಮಾಡುವುದಕ್ಕಾಗಿ ಭಗವಂತ ಒಂದು ರೂಪವನ್ನೇ ತೆಗೆದುಕೊಂಡು ಬಂದ. ವಿಚಿತ್ರವಾಗಿರ್ತಕ್ಕಂತಹ ತನ್ನ ಅವತಾರದಿಂದ ಭಕ್ತರನ್ನು ರಕ್ಷಣೆ ಮಾಡಿದ, ಉದ್ಧಾರ ಮಾಡಿದ. ಯಾರು ಮಾಡ್ತಾರೆ? ದೇವರಿಗೆ ಇದರಿಂದ ಏನೋ ಲಾಭ ಇದೆಯಾ? ಏನೂ ಇಲ್ಲ. ಕೇವಲ ತನ್ನ ಭಗವದ್ಭಕ್ತರು ಯಾರಿದ್ದಾರೋ ಅವರ ಮೇಲೆ ದಯಾ ಮಾಡಬೇಕು ಅಷ್ಟೇ, ಅದು ಬಿಟ್ಟು ಇನ್ನೇನೇನು ಕೆಲಸ ಇದೆ. ಆಮೇಲೆ ಭಗವಂತ ಅದೃಷ್ಟನಾದ ಮೇಲೆ ಪ್ರಹ್ಲಾದರಾಜರಿಗೆ ಬ್ರಹ್ಮದೇವರು ಹೇಳ್ತಾರೆ, ನೀನೇ ಇನ್ನು ಮುಂದೆ ರಾಜನಾಗಬೇಕು ಎಂಬುದಾಗಿ ಆ ಶುಕ್ರಾಚಾರ್ಯರು, ದೈತ್ಯರ ಗುರುಗಳು, ಅನೇಕ ಋಷಿಗಳಲ್ಲಿದ್ದಾರೆ, ಎಲ್ಲರಿಂದ ಸಹಿತರಾಗಿ ಬ್ರಹ್ಮದೇವರು ಪ್ರಹ್ಲಾದರಾಜರಿಗೆ ತಾವು ಅಭಿಷೇಕವನ್ನು ಮಾಡಿದ್ದಾರೆ. ಪಟ್ಟಾಭಿಷೇಕ ಪ್ರತಿನಂದ ತಥೋ ದೇವ ಪ್ರಯುಜ್ಯ ಪರಮಾಶ್ರ, ಆ ಎಲ್ಲರಿಗೂ ಬಹಳ ಸಂತೋಷವಾಗಿದೆ. ಸ್ವಯಂ ಬ್ರಹ್ಮದೇವರು ವಿಶೇಷ ಅನುಗ್ರಹ ಮಾಡಿದ್ದಾರೆ, ದೇವತೆಗಳೆಲ್ಲ ಅನುಗ್ರಹ ಮಾಡಿದ್ದಾರೆ. ಹೀಗೆ ಪರಮಾತ್ಮ ತಾನು ತನ್ನ ಭಕ್ತರ ಮೇಲೆ ಅನುಗ್ರಹ ಮಾಡಿದ. ನಾರದಂತಾರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರು ಜಯ ವಿಜಯರು, ಋಷಿಗಳ ಶಾಪದಿಂದ ಈ ರೀತಿಯಾಗಿ ಹುಟ್ಟಿ ಬಂದಿದ್ದಾರೆ. ಹೀಗಾಗಿ ಅವರನ್ನ ಪರಮಾತ್ಮ ತಾನು ಸಂಹಾರ ಮಾಡಿದ್ದಾನೆ, ಅವರನ್ನ ಉದ್ಧಾರ ಮಾಡಿದ್ದಾರೆ. ಅವರೇ ಆನಂತರ ರಾವಣ ಕುಂಭಕರ್ಣರಾಗಿ ಅವರು ಹುಟ್ಟಿ ಬಂದಿದ್ದಾರೆ. ಅವರೇ ಮತ್ತೆ ಪುನಃ ಶಿಶುಪಾಲ ದಂತವಕ್ರರಾಗಿ ಇವಾಗ ಬಂದಿದ್ದು. ಹೀಗಾಗಿ ಭಗವಂತ ಈ ಇವತ್ತು ಶಿಶುಪಾಲನನ್ನ ದಂತವಕ್ರನ್ನ ಹೇಗೆ ಅನುಗ್ರಹ ಮಾಡಿದ ಅಂತ ಹೇಳ್ತಾ ಇದ್ದೀಯಲ್ಲ, ಪರಮಾತ್ಮ ದೊಡ್ಡ ಕರುಣೆ. ಯಾಕೆ ಅಂತಂದ್ರೆ ಇವರೆಲ್ಲ ಕೃಷ್ಣನ ವಿರೋಧ ಮಾಡಿದರೂ ನಿಜವಾದ ಭಕ್ತರು. ಶ್ರೀಮದಾಚಾರ್ಯರು ಇಲ್ಲಿ ಪ್ರಮಾಣ ಕೊಟ್ಟು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಪೌಂಡಕೇ ನರಕೇ ಚೈವ ಸಾಲ್ವೇ ಕಂಸೇ ಚ ರುಕ್ಮಿಣಿ ಆವಿಷ್ಟಾಸ್ತು ಹರೇಹೇ ಹರೇರ್ ಭಕ್ತಃ ತದ್ಭಕ್ತ್ಯ ಹರಿಮೀರೇ. ಪೌಂಡಕ ವಾಸುದೇವ, ನರಕಾಸುರ, ಸಾಲ್ವ, ಕಂಸ, ರುಕ್ಮಿ ಇವರೆಲ್ಲರಲ್ಲಿಯೂ ಕೂಡ ಭಗವದ್ಭಕ್ತರು ಸೇರಿದ್ದಾರೆ, ದೈತ್ಯರು ಇದ್ದಾರೆ. ನಾವು ಜೀವದ್ವಯ ಆವೇಶ ಅಂತ ಹೇಳ್ತೇವೆ, ಒಂದು ದೇಹ ಇಬ್ಬರು ಜೀವರು. ಅವರ ಕರ್ಮದ ಪ್ರಕಾರ ಅಲ್ಲಿ ಹುಟ್ಟಿ ಬಂದಿದ್ದಾರೆ. ಆ ದೈತ್ಯನ ತಮೋಗುಣದ ವ್ಯಾಪಾರ ಹೆಚ್ಚಿದ್ದಾಗ ದುಷ್ಟ ಕೆಲಸ ಆಗುತ್ತೆ, ಅದು ಕಡಿಮೆ ಆದ್ರೆ ಒಳ್ಳೆ ಕೆಲಸವಾಗುತ್ತೆ. ಹೀಗೆ ಇವರು ವಾಸ್ತವಿಕವಾಗಿ ವಿಷ್ಣು ಭಕ್ತರು, ಆದರೆ ಸಂಘ ದೋಷ ಅಂತ ಹೇಳ್ತೀವಲ್ಲ, ತನ್ನ ಜೊತೆಗಿರತಕ್ಕಂತಹ ಜೀವ ಅವನು ದುಷ್ಟ, ನೀಚ, ಭಗವದ್ವೇಷಿ. ಹೀಗಾಗಿ ಆ ಭಗವದ್ವೇಷಿಯಾಗಿರ್ತಕ್ಕಂತಹ ವ್ಯಕ್ತಿಯ ಸಮಾಗಮವಾದ್ದರಿಂದ ಇವನು ಭಗವಂತನ ದ್ವೇಷ ಮಾಡ್ತಾನೆ, ಧರ್ಮದ ನಿಂದೆ ಮಾಡ್ತಾನೆ. ವಾಸ್ತವಿಕವಾಗಿ ಇವನು ಧರ್ಮ ದ್ವೇಷಿ ಅಲ್ಲ. ಏನೇ ಇರಲಿ, ಆದರೂ ಧರ್ಮ ದ್ವೇಷ ಮಾಡಿದ, ಭಗವಂತನ ನಿಂದೆ ಮಾಡಿದ, ದೇವರ ವಿರೋಧ ಮಾಡಿದ, ಇಂಥವನಿಗೆ ಒಳ್ಳೆಯ ಗತಿ ಆಗಬಹುದಾ?
ಅಂತ ಕೇಳಿದ್ರೆ ಭಾಗವತ ಹೇಳುತ್ತೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಹೌದು ಆಗಬಾರದಾಗಿತ್ತು ಆದರೆ ಪರಮಾತ್ಮ ಆ ದ್ವೇಷವನ್ನು ಮರೆತು ಬಿಟ್ಟ ನಿಂದೆಯನ್ನು ಮರೆತು ಬಿಟ್ಟ ಅವರು ಮಾಡಿದತಕ್ಕಂತ ಯಾವ ಭಕ್ತಿ ಇದೆಯಲ್ಲ ಆ ಭಕ್ತಿಯನ್ನು ನೋಡ್ತಾನೆ ನೋಡಿ ಎಂತಹ ಕರುಣೆ ಇದೆ ದೇವರಿಗೆ ಇಲ್ಲದೆ ಇದ್ರೆ ತುಂಬಾ ಕಷ್ಟ ಯಾಕೆ ಅಂತಂದ್ರೆ ನಮಗೆ ಒಬ್ಬ ವ್ಯಕ್ತಿ ಅನೇಕ ದಿನಗಳಿಂದ ಉಪಕಾರ ಮಾಡಿದತಕ್ಕಂತ ವ್ಯಕ್ತಿ ಯಾವತ್ತೋ ಒಂದ ದಿನ ಏನಾಗುತ್ತಪ್ಪ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ ಇಲ್ಲ ಯಾಕೆ ಹೇಳ್ತೀವಿ ನಮಗೆ ಈ ಲಾಭ ಇದೆ ದೇವರಿಗೆ ಯಾರಿಂದ ಏನೂ ಲಾಭ ಇಲ್ಲ ಯಾರಿಂದ ಏನೇನೋ ಲಾಭ ಇಲ್ಲ ಆದರೂ ಪರಮಾತ್ಮ ಕೇವಲ ದಯಾದಿಂದ ವಿಪರೀತ ನೋಡಿದ್ರೆ ನಾವೇ ಇನ್ನೊಬ್ರು ಕ್ಷಮ ಮಾಡಂಗಿಲ್ಲ ನಮ್ಗೆ ಯಾರಾದ್ರೂ ಬೈದ್ರೆ ನಿಂದೆ ಮಾಡಿದರೆ ನಮ್ಮ ದ್ವೇಷ ಮಾಡಿದರೆ ನಾವು ಸುಮ್ಮನೆ ಇರ್ತೀವ ಯಾರು ಸುಮ್ಮನೆ ಇರೋದೇ ನಿಜವಾಗಿಯೂ ನಮ್ಮಲ್ಲಿ ಯೋಗ್ಯತೆ ಇಲ್ಲ ನಮ್ಮಲ್ಲಿ ದೋಷಗಳಿದೆ ಇದನ್ನೇ ಹೇಳ್ತಾರೆ ಆದರೂ ನಮ್ಗೆ ಕಷ್ಟವಾಗುತ್ತೆ ದೇವರಲ್ಲಿ ದೋಷನೇ ಇಲ್ಲ ಗುಣಗಳೇ ಇದೆ ದೇವರಿಂದ ಮಾಡಬಾರದು ಮಾಡಿದರೂ ಕೂಡ ಭಗವಂತ ಆ ತಿರಸ್ಕಾರವನ್ನ ದ್ವೇಷವನ್ನ ನಿಂದೆಯನ್ನ ನೋಡೋದಿಲ್ಲ ಕೇವಲ ಅವರು ಮಾಡತಕ್ಕಂತ ವಿಷ್ಣು ಭಕ್ತಿ ಇವತ್ತು ಪಾಪ ಅವನೇನೋ ದುಷ್ಟ ಜನ ಸೇರಿಕೊಂಡು ಈ ತರ ಮಾಡಿದ್ದಾನೆ ಪರವಾಗಿಲ್ಲ ಅಂತ ಅವನ ದೋಷವನ್ನ ಬಿಟ್ಟು ಗುಣವನ್ನೇ ಗ್ರಹಣ ಶ್ರೀಮದಾಚಾರ್ಯ ಅಂತಾರೆ ಅನುವ್ಯಾಖ್ಯಾನದಲ್ಲಿ ವ್ಯಾಖ್ಯಾನ ಮಾಡೋ ಹೇಳ್ತಾರೆ ಎಷ್ಟು ದೇವರ ಕರುಣೆ ದೇವರ ದಯಾಗನ ದಯಾಘನ ಅಂತ ಇದನ್ನು ತೋರ್ಸ್ಕೊಡ್ತಾನೆ ಅಂತಾರೆ ಅನಂತ ಅಪರಾಧಗಳನ್ನು ಕ್ಷಮ ಮಾಡ್ತಾನೆ ದೇವರು ದೃಷ್ಟಾಂತ ಕೇಳ್ತೀನಿ ನಮ್ಮ ಮನೇಲಿ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಮನೆ ಕೊಟ್ಟೆ ಊಟಕ್ಕೆ ಕೊಟ್ಟೆ ಎಲ್ಲವನ್ನು ಕೊಟ್ಟೆ ಯಾವುದೋ ಒಂದು ಪ್ರಸಂಗದಲ್ಲಿ ಅವನು ನನಗೆ ವಿರೋಧ ಮಾಡಿದ್ರೆ ದ್ವೇಷ ಮಾಡಿದ್ರೆ ಅಖಂಡವಾಗಿ ನಮಗೆ ಬೈದ್ರೆ ಒಂದು ದಿನ ನಾವು ಎಷ್ಟು ಮನಸ್ಸು ಕಷ್ಟಾಗ್ತೋ ನಾಯಿ ಹೊರಗೆ ಹಾಕ್ಬಿಡ್ಬೇಕು ಎಷ್ಟು ಮಾಡಿದೆ ನಾನು ನಿಮಗೆ ಇವನು ಇಷ್ಟೇನ ನಾನು ಮಾಡೋದು ಅಂತ ಅವನನ್ನು ದೂರ ಸರಿಸ್ತೇವೆ ಪರಮಾತ್ಮ ತನ್ನ ಮನೆಯಲ್ಲೇ ಇಟ್ಟುಕೊಂಡಿದ್ದಾನೆ ವೈಕುಂಠದಲ್ಲಿ ಜಯ ವಿಜಯರನ್ನ ಯಾರು ಯಾವ ಸ್ಥಳದಲ್ಲಿ ಅಂತ ವೈಕುಂಠದಲ್ಲಿ ಇಟ್ಟುಕೊಂಡಿದ್ದಾನೆ ಪ್ರತಿನಿತ್ಯ ಅವರಿಗೆ ಪೋಷಣೆ ಮಾಡ್ತಾನೆ ದೊಡ್ಡ ಅಧಿಕಾರ ಕೊಟ್ಟಿದ್ದಾನೆ ದೊಡ್ಡ ಸ್ಥಾನದಲ್ಲಿದ್ದಾರೆ ಪರಮ ಭಕ್ತರು ಆದರೆ ಇವತ್ತು ದ್ವೇಷ ಮಾಡಿದ್ದಾರೆ ನಿಂದೆ ಮಾಡ್ತಾರೆ ಹಾಗಾದ್ರೆ ದೇವರು ಏನ್ ಮಾಡಬೇಕು ನಿಂದೆ ಮಾಡಿದ ಮಹಾನೀಚ ದುಷ್ಟ ಕೆಳ ಹಾಕ್ಬಿಡ್ಬೇಕು ಮಾಡಲಿಲ್ಲ ಪರಮಾತ್ಮ ಹೇಳ್ತಾನೆ ಇಷ್ಟು ದಿನ ಅವರು ನನಗೆ ಸೇವೆ ಮಾಡಿದ್ದಾರಲ್ಲ ಏನೋ ಪಾಪ ಇವತ್ತು ದುಷ್ಟ ಜನರ ಸಹವಾಸದಿಂದ ಜೀವದ್ವಯ ಆವೇಶ ಹೀಗಾಗಿ ನನ್ನ ದ್ವೇಷ ಮಾಡಿದ್ದಾನೆ ಪರವಾಗಿಲ್ಲ ಅಂತ ಆ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾನಲ್ಲ ಯಾರು ಮಾಡ್ತಾರೆ ಇದನ್ನು ದೇವರನ್ನು ಬಿಟ್ಟರೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶ್ರೀಮದ್ ಆಚಾರ್ಯ ಅಂತ ಮಹಾ ಕರುಣಾಳು ಭಗವಂತ ಈ ರೀತಿಯಾಗಿ ನಾರದರು ಧರ್ಮರಾಜನಿಗೆ ಹೇಳ್ತಾನೆ ನೀನು ಕೇಳಿದೆಯಲ್ಲ ಯಾಕೆ ಭಗವಂತನನ್ನು ಬೈದರೂ ಕೂಡ ಭಗವಂತನ ಸಮೀಪಕ್ಕೆ ಹೋದ ಅಂತೇಳಿ ಬೈದಿದ್ದೆ ನಿಜ ಆದರೆ ಅವನು ನಿಜವಾಗಿಯೂ ಭಗವಂತನ ದ್ವೇಷಿ ಅಲ್ಲ ಭಗವಂತನ ವಿರೋಧಿ ಅಲ್ಲ ಮಹಾವಿಷ್ಣು ಭಕ್ತ ಹೀಗಾಗಿ ಭಗವಂತನಲ್ಲಿ ಸೇರಿದ್ದಾನೆ ಏಷ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯ ವಧೋ ಯತ್ರ ಆದಿದೈತ್ಯಯೋ ಈ ಭಗವಂತನ ಮಹಾತ್ಮ ನಾನು ಹೇಳಿದ್ದೇನೆ ಪಲ್ಲಾರ ಚರಿತ್ರೆ ಇದರಿಂದ
ನಿಶ್ಚಿತವಾಗಿ ಕೂಡ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಆಗ್ತದೆ ಎಂಬುದಾಗಿ ಆ ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಹೀಗೆ ಏತತ್ ಪುಣ್ಯಮಾಖ್ಯಾನಂ ವಿಷ್ಣು ವೀರ್ಯೋಪಗೃಹಿತಂ ಕೀರ್ತಯ ಶ್ರದ್ಧೆಯ ಶುತ್ವ ಕರ್ಮಪಾಶೈ ವಿಮುಚ್ಯತೆ. ಯಾರೀ ಭಗವಂತನ ಈ ಮಹಾತ್ಮ್ಯವನ್ನ ಅರ್ಥಾತ್ ಭಗವಂತ ಪ್ರಹ್ಲಾದರ ಮೇಲೆ ಅನುಗ್ರಹ ಮಾಡಿರ್ತಕ್ಕಂತಹದ್ದನ್ನ ಯಾರು ಹೇಳ್ತಾರೋ ಪರಮಾತ್ಮ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತಹ ನರಸಿಂಹದೇವರು ಎಲ್ಲ ಭಕ್ತರಿಗೆ ಬರುವಂತಹ ಯಾವ ಒಂದು ಕಷ್ಟಗಳಿದೆ ದೋಷಗಳಿದೆ ನಾನಾ ತರಹದ ತೊಂದರೆಗಳಿದೆ ಆ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ. ವಿಶೇಷವಾಗಿ ನಮಗೆ ನೃಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತೆ ವಿಘ್ನ 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 ಅಷ್ಟು ವಿಘ್ನ ಅಷ್ಟು ಕಷ್ಟಗಳು ಅಷ್ಟು ತೊಂದರೆಗಳು ಯಾವಾಗಲೂ ನಮಗಿರುತ್ತೆ. ಆದ್ರಿಂದ ಆ ನೃಸಿಂಹ ವಿಶೇಷವಾಗಿರ್ತಕ್ಕಂತಹ ಉಪಾಸನೆ ನಮ್ಮಿಂದ ಆಗಲಿ. ಹಾಗೂ ಮೋಕ್ಷ ಸಾಧನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.